ಪ್ರಚಲಿತಕ್ಕೆ ಸ್ವಾಗತ. ನಾನ್ ಚೈತ್ರ. ಎಸ್, ಹಲವಾರು ವರ್ಷಗಳಿಂದ ಈ ಕಡಲ್ ಕೊರತ ಉಂಟಾಗ್ತಾ ಇರುವಂತದ್ದು, ಆದ್ರೆ ಅಲ್ಲಿರುವಂತಹ ಸಾಕಷ್ಟು ಮನೆಗಳು ಕೂಡ ಇಂದು ಹಾನಿಯಾಗುವಂತಹ ಭೀತಿಯನ್ನ ಎದುರಿಸ್ತಾ ಇರುವಂತದ್ದು, ಆದ್ರೂ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನ ನೀಡ್ತಿಲ್ಲ ಅನ್ನುವಂತಹ ಆರೋಪ ಕೂಡ ಒಂದೆಡೆ ಕೇಳಿ ಬರ್ತಾ ಇರುವಂತದ್ದು. ಅಲ್ಲದೆ ಅಲ್ಲಿರುವಂತಹ ಮನೆಗಳು ಕೂಡ ಈಗಾಗಲೇ ಹಾನಿಗೊಳಗಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಕಳೆದ ಒಂದು ವಾರದಿಂದ ಕಡಲ್ ಕೊರತ ಹೆಚ್ಚಾಗ್ತಾ ಇರುವಂತದ್ದು. ಸೊ ಕಂಟಿನ್ಯೂ ಬಂದಂತಹ ಈ ಒಂದು ಮಳೆಯಿಂದಾಗಿ ಕಡಲ್ ಕೊರತ ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇರುವಂತದ್ದು. ಎಸ್, ಈ ಕಡಲ್ ಕೊರತ ಬಗ್ಗೆ ಇವತ್ತು ನಮ್ಮ ಜೊತೆ ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ ಸಾಮಾಜಿಕ ಕಾರ್ಯಕರ್ತರಾದಂತಹ ಮಹಮ್ಮದ್ ಮುಖಚರಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಮೇಡಮ್ ಅವರೇ. ಕಡಲ್ ಕೊರತದ ಬಗ್ಗೆ ನಂದು ಒಂದು ವಿಶ್ಲೇಷಣೆಗಾಗಿ ನನ್ನನ್ನು ಕರೆದಕ್ಕೆ ಮೊತ್ತ ಮೊದಲನೇದಾಗಿ ಸ್ವಾಗತ ಬಯಸ್ತೇನೆ. ನಾನು ಜನರೊಟ್ಟಿಗೆ ಬೆರೆತು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲವು ಅನಿಸಿಕೆಗಳನ್ನ ಹೇಳಬಲ್ಲೆ ಅಷ್ಟೇ. ಅದು ಏನು ದಾಖಲೆಗಳು ಏನು ಅಲ್ಲ. ಆದರೆ ಈ ಕಡಲ್ ಕೊರತದ ಬಗ್ಗೆ ಸಾಧಾರಣ ನಾವು ನಮ್ಮ ಉಳ್ಳಾಲದಲ್ಲಿ ಹಿಂದೆ ಕಡಲ್ ಕೊರತ ಹೋರಾಟ ಸಮಿತಿ ಅಂತಲೇ ಒಂದು ಹೋರಾಟ ಸಮಿತಿ ಎಷ್ಟು ವರ್ಷದಿಂದ ಈ ಕಡಲ್ ಕೊರತ ಒಂದು ಸಾಧಾರಣ ಒಂದು 30-35 ವರ್ಷದಿಂದ 1984 ಈಚೆಗೆ ಈ ಕಡಲ್ ಕೊರತ ಬಹಳ ಜೋರಾಗಿ ಕಾಣ್ತಾ ಉಂಟು ಮೇಡಮ್. ಹಾಗೆ ಕಂಡು ಬಂದು ಉಳ್ಳಾಲದ ಕಡಲ ತೀರದಲ್ಲಿ ಅನೇಕ ಮನೆಗಳು, ಅನೇಕ ಫ್ಯಾಕ್ಟ್ರಿಗಳು, ಅನೇಕ ಮೀನುಗಾರಿಕಾ ಸಂಬಂಧಪಟ್ಟಗಳು ಎಲ್ಲವೂ ನೀರುಪಾಲಾಗಿದೆ. ಉದಾಹರಣೆಗೆ ಉಳ್ಳಾಲದ ಕೋಟೆಪುರ ಎಂಬಲ್ಲಿ ಒಂದು ಬೋಟ್ ತಯಾರು ಮಾಡುವಂತ ಒಂದು 200 ಜನ ಕಾರ್ಮಿಕರಿಗೆ ಕೆಲಸ ಕೊಡುವಂತ ಒಂದು ಕಾರ್ಖಾನೆ ಇತ್ತು. ಅದು ಕೂಡ ಇದರಲ್ಲಿ ಇದು ಬಹಳ ಕಡಲ್ ಕೊರತ ಬಹಳ ಹಿಂದಿನ ಇದರಲ್ಲಿ ಅದು ಕಂಪ್ಲೀಟ್ ಮುಚ್ಚಿ ಹೋಗಿದೆ ಕಡಲ್ ಕೊರತದಿಂದ. ಮತ್ತು ಅಲ್ಲಿ ಒಂದು ಈ ಹಿಂದೆ ಹಲವಾರು ವರ್ಷಗಳ ಹಿಂದೆ ಈ ಹಡಗುಗಳು ಬರುವುದಕ್ಕೆ ಜಲಸಾರಿಗೆ ಇಲಾಖೆಯವರು ಒಂದು ಸಿಗ್ನಲ್ ಕಂಬ, ಬಿಳಿ ಕಂಬ ಅಂತ ಹೇಳ್ತಾರೆ ನಮ್ಮ ಹಿರಿಯರು, ಆ ಕಂಬ ಕೂಡ ಒಂದು ಆ ಸಂದರ್ಭದಲ್ಲಿ ಕೊಚ್ಚಿ ಹೋಗಿದೆ ಅಂತ ಹೇಳಿ ಈ ಕಡಲ್ ಕೊರತದ ಇದರಲ್ಲಿ ಅದು ನಮ್ಗೆ ಕಂಡು ಬರ್ತಾ ಉಂಟು. ಆಮೇಲೆ ಈ ಕಡಲ್ ಕೊರತ ಹೆಚ್ಚು ಹೆಚ್ಚಾದ ಹಾಗೆ ಇನ್ನೂ ಹೆಚ್ಚಾಗಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ನೇತ್ರಾವತಿ ನದಿ ಮತ್ತು ಸಮುದ್ರ ಸೇರುವಲ್ಲಿ ಅಲ್ಲಿ 1991 ಸಾಧಾರಣ ಅಲ್ಲಿ ಒಂದು ಬ್ರೇಕ್ ವಾಟರ್ ಅನ್ನ ಹಾಕಿದ್ರು. ಈ ಬ್ರೇಕ್ ವಾಟರ್ ಅನ್ನು ಹಾಕ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಅಳಿವೆ ಬಾಗಿಲಲ್ಲಿ ಮೀನುಗಾರಿಕಾ ದೋಣಿಗಳು ಸಂಚರಿಸ್ತಾ ಇತ್ತು. ಈ ಸಂಚರಿಸ್ತಾ ಇರುವಾಗ ಅಲ್ಲಿ ಕೆಸರು ತುಂಬಿತು. ಕೆಸರು ತುಂಬಿದಾಗ ಜನರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಈ ಮೀನುಗಾರಿಕಾ ದೋಣಿಗಳು ಅಪಾಯಕ್ಕೆ ಸಿಕ್ಕಿ ಅನೇಕ ಪ್ರಾಣಗಳು ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಮೀನುಗಾರರು ಪ್ರತಿಭಟನೆಯನ್ನ ಮಾಡಿದಾಗ ಇದನ್ನು ಯಾವ ರೀತಿ ತಪ್ಪಿಸುದು ಅಂತ ಹೇಳಿದ್ರೆ ಅಲಿವೆಯನ್ನು ಹೂಳೆತ್ತಿ ಅಲ್ಲಿ ಒಂದು ಬ್ರೇಕ್ ವಾಟರ್ ಅನ್ನ ತಂದರು. ಆ ಬ್ರೇಕ್ ವಾಟರ್ ಅನ್ನು ತಂದ ನಂತರ ಅದು ಈ ಆ ಬ್ರೇಕ್ ವಾಟರ್ ಅಲ್ಲಿ ಬಿದ್ದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಈ ಉಳ್ಳಾಲದ ಕೋಟೆಪುರ, ಮೊಗವೀರಪಟ್ಟಣ, ಕೋಡಿ, ಕೈಕೋ, ಕಿಲ್ರಿಯಾ ನಗರ ಇದು ವರ್ಷಪ್ರತಿ ಕಡಲ ಕೊರತಕ್ಕೆ ಒಳಗಾಗಲಿಕ್ಕೆ ಶುರು ಆಯ್ತು. ಈ ಅಂತ ಹೇಳಿದ್ರೆ ಈ ಸಮುದ್ರದ ನೀರಿನಲ್ಲಿ ಒಂದು ರೀತಿಯ ಕರೆಂಟ್ ಇರ್ತದೆ ಮೇಡಮ್, ಒಂದು ಪ್ರವಾಹ. ಆ ಪ್ರವಾಹ ಈ ಮಳೆಗಾಲ ಬಂದ ಮೇಲೆ ಬಹಳ ಜೋರು ಅದು, ಈ ಮನ್ಸೂನ್ ಮಾರುತ ಮತ್ತು ನಾವು ಅಲ್ಲಿ ನಮ್ಮ ಉಳ್ಳಾಲ ಬೀಚ್ ಅಲ್ಲಿ ನಿಂತ್ರೆ ನಾವು ಸರ್ ಒಬ್ರು ಕಾಲ್ ರೆಡಿ ಇದ್ದಾರೆ, ನಾವು ಮಾತನಾಡುವ. ಹಲೋ, ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ನಿಂತಾಗ ಅಲ್ಲಿ ದಕ್ಷಿಣದಿಂದ ಗಾಳಿ ಬಂದಾಗ ಈ ವೇವ್ಸ್ ಉಂಟಲ್ಲ ಕರೆಂಟ್, ಅದು ಜೋರಾಗಿ ಬೀಸಿ ಅದು ದಡಕ್ಕೆ ಅಪ್ಪಳಿಸ್ತದೆ. ಅಪ್ಪಳಿಸಿದಾಗ ಏನಾಗ್ತದೆ ಅಂತ ಕೊರತ ಉಂಟಾಗ್ತದೆ. ಅದಕ್ಕೆ ಹೆಚ್ಚಿನವರು ವಾಟರ್ ಕರೆಂಟ್ ಅಂತ ಹೇಳಿ ಹೇಳ್ತಾರೆ. ಆ ಕರೆಂಟ್ ಇಂದಾಗಿ ಇದು ಬಹಳ ಜೋರಾಗಿ ಈ ಕಡಲ್ ಕೊರತ ಉಂಟಾಗ್ತದೆ. ಈ ಕಡಲ್ ಕೊರತಕ್ಕೆ ನಾವು ಯಾವ ರೀತಿಯ ಒಂದು ಪರಿಹಾರ ಅಂತ ಹೇಳಿ ಕಂಡು ಹುಡುಕ್ಲಿಕ್ಕೆ ಅಂತ ಹೇಳಿದ್ರೆ ಮೊದಲು ಈ ಕಡಲ್ ಕೊರತಕ್ಕೆ ನಾವು ಸಣ್ಣ ಕಲ್ಲುಗಳನ್ನು ಹಾಕಿ ಇದನ್ನು ತಡೀಬೇಕು ಅಂತ ಹೇಳಿ ಒಂದು ನಮ್ಮ ಆ ಕಾಲದಲ್ಲಿ ಒಂದು ಫಸ್ಟಿಗೆ ಒಂದು 30-35 ವರ್ಷಗಳ ಹಿಂದೆ ಇದನ್ನು ಯಾವ ರೀತಿ ತಡೀಬಹುದು ಅಂತ ಹೇಳಿ ಆಮೇಲೆ ಒಂದು ದೊಡ್ಡ ಕಲ್ಲುಗಳನ್ನು ಹಾಕಿ ಸಣ್ಣ ಕಲ್ಲುಗಳು ಹಾಕಿದ ಮೇಲೆ ಸ್ವಲ್ಪ ದೊಡ್ಡ ಮಟ್ಟದ ಕಲ್ಲುಗಳನ್ನು ಹಾಕಬೇಕು ಅಂತ ಹೇಳಿ ಎರಡನೇ ಪ್ರಯೋಗ ನಡೆಯಿತು. ಈ ಕಲ್ಲುಗಳೆಲ್ಲ ಆದ್ಮೇಲೆ ಒಂದು ರೀತಿಯ ನೆಟ್ ಅನ್ನು ಉಪಯೋಗಿಸಿ
ಆ ನೆಟ್ಟಿನಡಿಯಲ್ಲಿ ಕಲ್ಲುಗಳನ್ನ ಇಡಲಾಯಿತು. ಅದು ಕೂಡ ಯಾವುದು ಪ್ರಯೋಜನ ಬರಲಿಲ್ಲ. ಆಮೇಲೆ ಗೇಬಿಯನ್ ಬಾಕ್ಸ್, ಯಾವ ರೀತಿಯಲ್ಲಿ ನಾವು ಒಂದು ಗಿಲಿಯನ್ನು ಒಂದು ಆ ಒಂದು ಕಬ್ಬಿಣದ ಸರಳಿನ ಸಲಾಕೆಯೊಟ್ಟಿಗೆ ಬಂಧಿಸ್ತೇವೆ, ಅದೇ ರೀತಿ ಗೇಬಿಯನ್ ಬಾಕ್ಸ್ ಅನ್ನು ತರಲಾಯಿತು. ಅದು ಕೂಡ ಪ್ರಯೋಜನ ಆಗಲಿಲ್ಲ. ಆಮೇಲೆ ಕೆಲವು ಹೀಗೆ ಆಮೇಲೆ ಕೆಲವು ಸಮಯದ ನಂತರ ನಾವು ಪ್ಲಾಸ್ಟಿಕ್ನ ಬ್ಯಾಗ್ನಲ್ಲಿ ಮರಳನ್ನ ಇಟ್ಟು ಅದನ್ನ ನಾವು ರಕ್ಷಣೆ ಮಾಡಲಿಕ್ಕೆ ಶುರು ಮಾಡಿದೆವು. ಅದು ಒಂದು ವರ್ಷ ಎರಡು ವರ್ಷ ಸಾಧಾರಣ ನಿಲ್ತದೆ ಆ ಪ್ರದೇಶದಲ್ಲಿ, ಆಮೇಲೆ ಅದು ಕೂಡ ಕೊಲ್ಯಾಪ್ಸ್ ಆಗ್ತದೆ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿ ಇದುವರೆಗೂ ಕಂಡು ಬರಲಿಲ್ಲ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಇದರಿಂದಾದ ಹಾನಿ ಅಂತ ಹೇಳಿದ್ರೆ ಅಪಾರ. ಪ್ರತಿ ಮನ್ಸೂನ್ ಸೀಸನ್ ನಲ್ಲೂ ಕೂಡ ನಾವು ನಾವು ಹಾಗೆ ಗಮನಿಸೋದಾದ್ರೆ 1984 ಕಡಲ್ ಕೊರತ ಉಂಟಾಯ್ತು ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮನೆಗಳ ಅಥವಾ ಹತ್ತಿರ ಹೆಚ್ಚಿನದಾಗಿ ಇದೀಗ ಕಡಲ್ ಕೊರತ ಉಂಟಾಗಿ ಜಾಸ್ತಿ ಹತ್ತಿರ ಅಥವಾ ಮನೆಗಳ ಹತ್ತಿರಕ್ಕೆ ಬಂದಿರುವಂತದ್ದು ಇದೀಗ ನೀರು. ಆ ಸಂದರ್ಭದಲ್ಲಿ ನೀರು ಎಲ್ಲಿತ್ತು ಅಂತ ಮೇಡಮ್ ಏನಾಗ್ತದೆ ಅಂತ ಹೇಳಿದ್ರೆ, ಈ ವರ್ಷ ಪ್ರತಿ ಈ ಸಮುದ್ರ ಉಂಟಲ್ಲ, ಸಮುದ್ರ ಸ್ವಲ್ಪ ಮುಂದೆ ಮುಂದೆ ಬರ್ತಾ ಇರುವಂತಹದ್ದು ಅದರ ಇದು ಸನ್ನಿವೇಶ. ಹೆಚ್ಚಿನ ಜಾಗಗಳನ್ನು ಸಮುದ್ರ ಕಬಳಿಸ್ತಾ ಉಂಟು. ಇನ್ನು ಕೆಲವು ಸಮಯ ಹೋದರೆ ಸಮುದ್ರ ತುಂಬಾ ಈಚೆ ಬರುವಂತಹ ಭೀತಿ ಕೂಡ ಉಂಟು ಅವರಿಗೆ. ಆ ಸಂದರ್ಭದಲ್ಲಿ ಈ ಕೆಲವೊಂದು ಕಡೆ ಈ ಮನೆಯನ್ನು ಕಳೆದುಕೊಂಡವರಿಗೆ ನರಿಂಗಾಣ, ಧರ್ಮನಗರ ಈ ಪ್ರದೇಶದಲ್ಲಿ ಅವರ ಬೇಡಿಕೆ ಹಲವಾರು ವರ್ಷಗಳಿಂದ ಇದ್ರೂ ಕೂಡ ಆ ಬೇಡಿಕೆಗಳಿಗೆ ಕೆಲವೊಂದು ಕಡೆ ಮನೆಗಳ ಆ ವಿತರಣೆಯ ವ್ಯವಸ್ಥೆ ಕೂಡ ಕಂದಾಯ ಇಲಾಖೆಯವರ ಆ ರೀತಿ ಮನೆಗಳನ್ನು ಮಾಡಿಕೊಟ್ಟದ್ದು ಕೂಡ ಉಂಟು. ಗೊತ್ತಾಯ್ತಲ್ಲ ಮೇಡಮ್, ಹೀಗೆ ಈ ಕಡಲ್ ಕೊರತ ಮುಂದುವರಿತಾ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಅಲ್ಲಿ ಹಾಕಿದಂತಹ ಬ್ರೇಕ್ ವಾಟರ್ ಅಂತ ಹೇಳಿ ಹೇಳಿದ್ರು. ಆಮೇಲೆ ಅದಕ್ಕೆ ಈ ನಾವು ಇದೀಗ ಆ ಒಂದು ಮನೆಗಳಿಗೆ ಪುನರ್ವಸತಿಯನ್ನು ಅವರು ಕಲ್ಪಿಸಿಕೊಟ್ರು ಅಂತ ನೀವು ಹೇಳ್ತಾ ಇರುವಂತದ್ದು. ಆದ್ರೆ ಈಗ ಅಲ್ಲಿ ಕೆಲವೊಂದಿಷ್ಟು ಮನೆಗಳು ಹತ್ತಿರಕ್ಕೆ ನೀರು ಬಂದಿರುವಂತದ್ದು, ಆದ್ರೆ ಅದಾದ ನಂತರ ಇದೀಗ ಯಾವ ಮಟ್ಟಕ್ಕೆ ನೀರು ಅಥವಾ ಮನೆಗಳ ಹತ್ತಿರ ನೀರು ತಲುಪಿರುವಂತದ್ದು ಅಂತ ಈಗವಾ? ಈಗ ಮೇಡಮ್, ಕಡಲ್ ಕೊರತೆ ಹೆಚ್ಚಾದಾಗೆ ಈ ಕಡಲ್ ಕೊರತೆ ಸಮೀಪದಲ್ಲಿ ಹೆಚ್ಚಾಗಿ ಈ ಫಿಶರ್ ಮ್ಯಾನ್ಗಳು, ಮೀನುಗಾರಿಕಾ ದೋಣಿಗೆ ಹೋಗುವವರು, ಮಂಗಳೂರಿನ ಮೀನುಗಾರಿಕಾ ಬೋಟ್ನಲ್ಲಿ ಆ ಬೋಟನ್ನು ತೊಲೆಯುವ ಕೆಲಸದವರ ಮನೆಯೆಲ್ಲ ಆ ಭಾಗದಲ್ಲಿ ಈಗ ಮುಕ್ಕಚ್ಚೇರಿ, ಕೈಕೋ, ಕೆಲ್ರಿಯಾ ನಗರದಲ್ಲಿ ಎಲ್ಲ ಉಂಟು. ಅಲ್ಲಿ ಕೂಡ ಅದು ಬಹಳ ಜೋರಾಗಿ ಅಪಾಯಕ್ಕೆ ಸಿಕ್ಕಿದೆ. ಅದು ಈಗೀಗ ಅದು ಅಪಾಯ ಈಗೀಗ ಅಂತ ಹೇಳಿದ್ರೆ ಮೇಡಮ್, ಇಲ್ಲಿ ಎರಡು ವಿಂಗಡಣೆ ಮಾಡಬಹುದು. ಏಕಂತ ಹೇಳಿದ್ರೆ ಈಗ 2011 ಒಂದು ಅವಧಿಯಲ್ಲಿ ಅಲ್ಲಿ ಈ ಒಂದು ಕಡಲ್ ಕೊರತಕ್ಕಾಗಿ ಒಂದು ಯೋಜನೆಯನ್ನ ತಂದರು. ಆ ಯೋಜನೆ ಅಂತ ಹೇಳಿದ್ರೆ ಎ ಡಿ ಬಿಯ ಯೋಜನೆ. ಎ ಡಿ ಬಿಯ ಮುಖಾಂತರ ಅಲ್ಲಿ ಒಂದು ಪೈಲಟ್ ಪ್ರೊಜೆಕ್ಟ್ ಅನ್ನ ಎತ್ತಿಕೊಳ್ಬೇಕು ಅಂತ ಹೇಳಿ ಆ ಪೈಲಟ್ ಪ್ರೊಜೆಕ್ಟ್ ಅನ್ನ ಇದಕ್ಕೆ ಪರಿಹಾರವಾಗಿ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಅಲ್ಲಿ ಫ್ರೆಂಚ್ ಟೆಕ್ನಾಲಜಿಯನ್ನು ತರಬೇಕು ಅಂತ ಹೇಳಿದರು. ಮತ್ತೊಂದು ಕಾಲದಲ್ಲಿ ಅದ ತದನಂತರ ಡೆನ್ಮಾರ್ಕ್ ಟೆಕ್ನಾಲಜಿ ತರಬೇಕು ಅಂತ ಹೇಳಿದರು. ಅಂತ ಹೇಳಿದ್ರೆ ಬೇರೆ ಬೇರೆ ವಿಧಾನ, ಒಂದು ಟ್ಯೂಬ್ನಲ್ಲಿ ಹೊಯ್ಗೆ ಹಾಕಿ ಅದನ್ನು ಇಡುವ ಅಂತ ಹೇಳಿ, ಈಗ ಹೇಳ್ತಾರೆ ಸ್ವಿಸ್ ಟೆಕ್ನಾಲಜಿ ಅಂತ ಹೇಳಿ ಎ ಡಿ ಬಿ ಯೋಜನೆಯವರು ಒಂದು ಪ್ರಯೋಗವನ್ನ ಅಲ್ಲಿ ಕೈಗೆತ್ತಿಕೊಂಡಿದ್ದಾರೆ. ಈ ಯೋಜನೆ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಜಿಯೋ ಟೆಕ್ಸ್ಟೈಲ್ ಅಂತ ಹೇಳಿ ಒಂದು ಬ್ಯಾಗ್ ಉಂಟು. ಆ ಬ್ಯಾಗ್ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಹಾಸಿಗೆ, ಆ ದೊಡ್ಡ ಹಾಸಿಗೆ ಒಳಗೆ ಹೊಯ್ಗೆಯನ್ನ ಹಾಕುವುದು, ಹೊಯ್ಗೆಯನ್ನ ಹಾಕಿ ಸ್ಟಿಚ್ ಮಾಡೋದು. ಸ್ಟಿಚ್ ಮಾಡಿ ಅದನ್ನ ತೀರ ಪ್ರದೇಶದಲ್ಲಿ ಆ ಜಿಯೋ ಟೆಕ್ಸ್ಟೈಲ್ ಬ್ಯಾಗ್ ಅನ್ನ ಹಾಕುವುದು. ಅದಕ್ಕೆ ಎ ಡಿ ಬಿ ಅವರ ಇದರಲ್ಲಿ ಆ ಬರ್ಮ್ಸ್ ಅಂತ ಹೇಳ್ತಾರೆ ಈಗಿನ ಪ್ರಯೋಗ ಪ್ರಕಾರ. ಆ ಬರ್ಮ್ಸ್ ಅನ್ನ ಒಂದು 6 ಕಡೆಗಳಲ್ಲಿ ಸಿಲೆಕ್ಟ್ ಮಾಡಿದ್ದಾರೆ. 6 ಕಡೆಗಳಲ್ಲಿ ಬರ್ಮ್ಸ್ ಎಂಬ ಆ ಚೀಲವನ್ನ ಹಾಕಿ ದಡದಲ್ಲಿ ಹಾಕಿ ಅದರ ಎಂಡ್ ಪೊಸಿಷನ್ ಅಲ್ಲಿ ಸ್ಟಾರ್ ತರದ ಕಲ್ಲನ್ನ ಇಟ್ಟಿದ್ದಾರೆ. ಅದಕ್ಕೆ ಟೆಟ್ರಾಪೆಡ್ ಅಂತ ಹೇಳಿ ಹೇಳ್ತಾರೆ ಅವರು. ಆ ರೀತಿಯ ಕಲ್ಲುಗಳನ್ನ ಇಟ್ಟದ್ದರಿಂದ ಈ ಆರು ಬರ್ಮ್ ಹಾಕಿದ ಕಡೆ ಈ ಸಲ ಸ್ವಲ್ಪ ಕಡಲ್ ಕೊರತ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಉಂಟು. ಅದು ಈ ಕೋಡಿ ಕೋಟೆಪುರದಲ್ಲಿ ಇಷ್ಟರವರೆಗೆ ಅದು ಸಂಪೂರ್ಣ ಅಂತ. ಯಾಕಂತ ಹೇಳಿದ್ರೆ ಈಗ ಸೀಸನ್ ಶುರುವಾದದ್ದಷ್ಟೇ, ಈಗ ಅಟ್ ದಿ ಬಿಗಿನಿಂಗ್ ಆಫ್ ದ ಮನ್ಸೂನ್ ಅಂಡ್ ಕಡಲ್ ಕೊರತ ಶುರುವಾದದ್ದಷ್ಟೇ. ಆಮೇಲೆ ಇನ್ನೊಂದು ಅವರು ಪ್ರಯೋಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ರೀಡಿಸೈನಿಂಗ್ ಆಫ್ ದ ಎಕ್ಸಿಸ್ಟಿಂಗ್ ಬ್ರೇಕ್ ವಾಟರ್. ಈಗ ಇರತಕ್ಕಂತಹ ಬ್ರೇಕ್ ವಾಟರ್ನ
ತುದಿಯನ್ನ ಕಟ್ ಮಾಡಿ ಅದನ್ನು ಸ್ವಲ್ಪ ಹಿಂದಕ್ಕೆ ಚಾಚಿ ಅದು ಒಂದು ಪ್ರಯೋಗ ಅಲ್ಲಿ ಈಗ ನಡೆದಿದೆ. ಈಗ ಮತ್ತೆ ಪುನಃ ಕಡಲ್ ಕೊರತ ಆದಂತಹ ಪ್ರದೇಶದಲ್ಲಿ ಈ ಯಾವುದೇ ಬರ್ಮ್ಗಳನ್ನ ಇವರು ಈ ಬರ್ಮ್ಗಳನ್ನ ಇವರು ಹಾಕದೇ ಇರತಕ್ಕಂತಹ ಈ ಪ್ರದೇಶದಲ್ಲಿ ಅಂದ್ರೆ ಉಲ್ಲಾಳದ ಸಮ್ಮರ್ ಸ್ಯಾಂಡ್ನಿಂದ ಈಚೆ ಕೈಕೋ ಸುಭಾಷ್ ನಗರ ಕಿಲರಿಯಾ ನಗರ ಕಾನ್ವೆಂಟ್ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಬರ್ಮ್ಗಳನ್ನ ಹಾಕಲಿಲ್ಲ. ಈ ಬರ್ಮ್ಗಳನ್ನ ಹಾಕದೇ ಇರತಕ್ಕಂತಹ ಪ್ರದೇಶದಲ್ಲಿ ಹೊರಗೆ ಕಲ್ಲಿನ ರಾಶಿಯಲ್ಲಿ ಒಂದು ಎರಡು ರೀಪ್ಗಳನ್ನ ಮಾಡಿದ್ದಾರೆ. ಆ ರೀಪ್ ಎಲ್ಲಿ ಉಂಟು ಅಂತ ಹೇಳಿದ್ರೆ ನೋಡಿ, ಈ ಬಾರ್ಜಿ ಈಗ ಅಪಾಯಕ್ಕೆ ಸಿಲುಕಿದಲ್ಲ, ಈ ಅಪಾಯಕ್ಕೆ ಸಿಲುಕಿದ ಬಾರ್ಜು ಆ ರೀಪ್ನಲ್ಲಿ ಕೂತ್ಕೊಂಡಿದೆ. ರೀಪ್ ಅಂತ ಹೇಳಿದ್ರೆ ಸಮುದ್ರದಿಂದ ಸುಮಾರು 700 meters ದೂರದಲ್ಲಿ ಒಂದು ಕಲ್ಲಿನ ಗುಡ್ಡದ ರಾಶಿಯಾಗಿ ಮಾಡಿ ಅದು ಕೂಡ ಟೆಟ್ರಾಪಾಯ್ಡ್ ಮತ್ತೆ ಕಾಂಕ್ರೀಟ್ ತರದ ಒಂದು ಗುಡ್ಡೆಯನ್ನ ಮಾಡಿ ಅದು ಕೂಡ ಈ ನೀರಿನ ಕರೆಂಟ್ ಅನ್ನ ಕಟ್ ಮಾಡಲಿಕ್ಕೆ ಇರತಕ್ಕಂತಹ ಒಂದು ಪ್ರಯೋಗ ಅಲ್ಲಿ ನಡೀತಾ ಉಂಟು. ಈ ನಡೀತಾ ಇರುವಾಗ ಮೇಡಮ್, ಓಕೆ, ಹಾಗೆ ಇನ್ನೊಂದು ಕ್ವಶನ್ ನಾನು ನಿಮ್ಗೆ ಕೇಳಬೇಕು. 1984 ಕಡಲ್ ಕೊರತ ಉಂಟಾಯ್ತು ಅನ್ನುವಂಥದ್ದು, ಆ ಸಂದರ್ಭದಲ್ಲಿ ಎಷ್ಟು ಮನೆಗಳು ಸಮುದ್ರದ ತಟದಲ್ಲಿತ್ತು ಅಂತ ಅಂದ್ರೆ ಮೇಡಮ್, ಒಂದು ಕಾಲದಲ್ಲಿ ನನಗೆ ಒಂದು ಅಂದ್ರೆ ಅದರ ಒಂದು ಅವಲೋಕನ ಎಲ್ಲ ಮಾಡುವಾಗ ಒಂದು 33-40 ಮನೆ ಕೋಟೆಪುರ ಭಾಗಗಳಲ್ಲಿ ಈ ನೆರಿಂಗಾಣ ದ್ಯಾರ್ಲಕಟ್ಟೆ ಭಾಗದಲ್ಲಿ ಒಂದು ಮನೆಗಳನ್ನು ಕೊಟ್ಟಂತ ಒಂದು ದಾಖಲೆಗಳು ಒಂದು ಇದರಲ್ಲಿ ಕಂಡು ಬರ್ತದೆ. ಮತ್ತೆ ನಮ್ಮ ಧರ್ಮನಗರದಲ್ಲಿ ಒಂದು 40 ಮನೆಗಳು ಕೊಟ್ಟಂತ ಒಂದು ಇದು ಕೂಡ ಉಂಟು. ಆ ಕಾಲದಲ್ಲಿ ಎಲ್ಲ ಗೊತ್ತಾಯ್ತಲ್ಲ. ಈ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಇದುಂಟು. ಆದ್ರೂ ಕೂಡ ಸಮುದ್ರ ಏನಾಗ್ತದೆ ಅಂತ ಹೇಳಿದ್ರೆ ಮತ್ತೆ ಇರುವಂತಹ ಮನೆಗಳನ್ನ ಮತ್ತೆ ಇರುವಂತಹ ತೀರ ಪ್ರದೇಶಗಳನ್ನ ಆಕ್ರಮಿಸ್ತದೆ ಮೇಡಮ್. ಓಕೆ, ಹಾಗೇನೆ ಆ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮನೆಗಳನ್ನ ಕೂಡ ಕೊಟ್ಟಿದ್ರು ಅಂತ ನೀವು ಹೇಳ್ತಾ ಇರುವಂತದ್ದು. ಆದ್ರೆ ಅದಾದ ನಂತರ ಇದೀಗ ಸಾಕಷ್ಟು ಹತ್ತಿರ ಬಂದಿದೆ, ಕೆಲವೊಂದಿಷ್ಟು ಮನೆಗಳ ಹತ್ರನೇ ನೀರು ಬರ್ತಾ ಇರುವಂತದ್ದು. ಅದಾದ ನಂತರ ಅಥವಾ 1984 ಆದ ನಂತರದ ದಿನಗಳಲ್ಲಿ ಈ ಒಂದು ಎಷ್ಟು ಮನೆಗಳು ಇಂತಹ ಸಂದರ್ಭದಲ್ಲಿ ಅಥವಾ ಈ ನೀರಿಗೆ ಹಾನಿಯಾಯಿತು ಅಂತ ಮೇಡಮ್? ಇದು ನಾನು ಹೇಳಿದಲ್ಲ, 1984 ಶುರುವಾದರೂ ಕೂಡ ಈ 1991 ನಾವು ಬ್ರೇಕ್ ವಾಟರ್ ಅನ್ನು ಹಾಕಿದ್ದೇವಲ್ಲ ಈ ಕಡಲ್ ಕೊರತಕ್ಕೆ ಈ ಅಳಿವೆ ಭಾಗದಲ್ಲಿ, ಅಂದಿನಿಂದ ಇವತ್ತಿನವರೆಗೂ ಹೆಚ್ಚಾಗ್ತಾ ಉಂಟು. ಅಂದಿನಿಂದ ಇವತ್ತಿನವರೆಗೂ ಹೆಚ್ಚಾದಾಗ ಈ ಜಾಗಗಳಲ್ಲೆಲ್ಲ ನಾವು ಸ್ವಲ್ಪ ಸ್ವಲ್ಪ ಸರ್ಕಾರದವರು ಮನೆ ವಿತರಿಸಿ ಮಾಡ್ತಾರೆ. ಮತ್ತೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವು ಕಡೆ ಗಂಜಿ ಕೇಂದ್ರವನ್ನು ತೆರೆದ ನೆನಪುಂಟು. ಉದಾಹರಣೆಗೆ ಒಂದು ಕಾಲದಲ್ಲಿ 9 ಎಂಬ ಶಾಲೆಯಲ್ಲಿ ಗಂಜಿ ಕೇಂದ್ರವನ್ನ ಮಾಡಿದ್ದು ನೆನಪುಂಟು ನನಗೆ. ಗಂಜಿ ಕೇಂದ್ರಗಳನ್ನು ತೆರೀತಾರೆ. ಈ ಗಂಜಿ ಕೇಂದ್ರಗಳನ್ನು ತೆರೆದಾದ್ಮೇಲೆ ಕೆಲವು ದಿನಗಳಾದ್ಮೇಲೆ ಆ ಮನೆಗಳನ್ನು ಅವರಿಗೆ ಸರ್ಕಾರ ಸ್ವಲ್ಪ ಪರಿಹಾರ ಕೊಟ್ಟು ಅವರನ್ನು ಅಲ್ಲಿಯೇ ಕೂತುಕೊಳ್ಳುವಂತ ಒಂದು ಪರಿಸ್ಥಿತಿ ಕೂಡ ಉಂಟು. ಯಾಕಂತ ಹೇಳಿದ್ರೆ ಸಡನ್ ಅವರದ್ದು ಮೀನುಗಾರಿಕಾ ಕೆಲಸವೂ ಅಲ್ಲಿ, ಅವರ ಕೆಲವು ದೋಣಿಗಳಿರುವುದು ಅಲ್ಲಿ ಬಲೆಗಳು ಉಂಟು. ಮತ್ತು ಬೆಳಿಗ್ಗೆದ್ದು ಅವರು ಈ ಮೀನುಗಾರಿಕಾ ಕೆಲಸಕ್ಕೆ ಹೋಗ್ಬೇಕಾದ್ದರಿಂದ ಉಲ್ಲಾಲ ಕೋಟೆಪುರ ಈ ಮಂಗಳೂರು ಜಟ್ಟಿ ಇದೆಲ್ಲ ಹತ್ತಿರ ಇರುವುದರಿಂದ ಅಲ್ಲಿಯ ಜನರನ್ನು ಅಷ್ಟು ಸುಲಭದಲ್ಲಿ ಅವರನ್ನು ಅವರ ಕಾಯಕಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಅದನ್ನು ಬೇರೆ ಕಡೆಗೆ ಅವರನ್ನು ಮನವೊಲಿಸಲಿಕ್ಕೆ ಸ್ವಲ್ಪ ಇದಾಗ್ತದೆ, ಅದು ದುರ್ಬಲಾಗ್ತದೆ ಮೇಡಮ್. ಓಕೆ, ಹಾಗೇನೆ ಇದೀಗ ಕೆಲವೊಂದಿಷ್ಟು ಮನೆಗಳು ಅಥವಾ 1984 ಆದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮನೆಗಳು ಈ ಒಂದು ಸಮುದ್ರದ ತಟದಲ್ಲಿತ್ತು ಅಂತ ನೀವು ಹೇಳ್ತಾ ಇರುವಂತದ್ದು. ಅದಾದ ನಂತರ ಮತ್ತೆ ಅಲ್ಲಿ ಮನೆ ಕಟ್ಟುವಂತಹ ಪ್ರಯತ್ನವನ್ನ ಮಾಡಿದ್ರ ಹೇಗೆ ಅಂತ ಹೇಳಿದ್ರೆ ಮೇಡಮ್, ಈ ಮನೆ ಕಟ್ಟುವುದಾ ಇಲ್ವಾ ಅದು ನಾವು ಅದನ್ನು ನೋಡುವಂತ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕೆ ಸಮುದ್ರ ಮುಂದೆ ಬರುತ್ತದೆ, ಮನೆಯಲ್ಲಿ ಇರ್ತದೆ, ಹಾಗೆ ಅಲ್ಲಿಯ ಜಾಯಮಾನ. ಮತ್ತೆ ಹೆಚ್ಚಾಗಿ ಮೀನುಗಾರಿಕಾ ಕುಟುಂಬದವರೇ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಓಕೆ, ಇದೀಗ ನೀರು ಅಥವಾ ಕಡಲ್ ಕೊರತ ಹೆಚ್ಚಾಗಿ ಉಂಟಾಗ್ತಾ ಇದೆ ಅಂತ ಗೊತ್ತಿದ್ರೂ ಕೂಡ ಅಲ್ಲಿ ಮನೆಯನ್ನ ಕಟ್ಟುವಂತ ಸ್ಥಿತಿ ಇದೆಯಾ ಅಂತ? ಇಲ್ಲ, ಅಂತದ್ದೇನು ಅಷ್ಟಾಗಿ ಕಂಡು ಬರಲಿಕ್ಕೆ ಸಾಧ್ಯತೆ ಕಮ್ಮಿ ಮೇಡಮ್. ಓಕೆ, ಆ ಒಂದು ಸಂದರ್ಭ 1984 ಕೆಲವೊಂದಿಷ್ಟು ಮನೆಗಳನ್ನ ಕೊಟ್ಟರು ಅಂತ, ಆ ಸಂದರ್ಭದಲ್ಲಿ ಪರಿಹಾರ ಜನರಿಗೆ ಸಿಗದೇ ಇರುವಂತದ್ದು ಆ ರೀತಿ ಏನಾದರೂ ಆಗಿತ್ತ ಅಂತ ಅಂದ್ರೆ ಮೇಡಮ್, ಪರಿಹಾರ ಸರ್ಕಾರ ಕೆಲವೊಮ್ಮೆ ಕೊಡುವಂತದ್ದು ಕಮ್ಮಿ ಇರ್ತದೆ. ಆ ಸಂದರ್ಭದಲ್ಲಿ ಸರ್ಕಾರಗಳು ಬಂದಾದ ಹಾಗೆ ಅವರ ಯೋಜನೆಯಲ್ಲಿ ಕೆಲವೊಮ್ಮೆ ಪರಿಹಾರ ಹೆಚ್ಚು ಮಾಡುತ್ತಾ ಇರ್ತದೆ. ಉದಾಹರಣೆಗೆ ಒಂದು ಸರ್ಕಾರದ ಪರಿಹಾರ ನೀತಿ ಮತ್ತೊಂದು ಸರ್ಕಾರದ ಪರಿಹಾರ ನೀತಿ. ಇನ್ನಷ್ಟು ಚರ್ಚೆಯನ್ನು ಮಾಡೋಣ, ಒಂದು ಸಣ್ಣ ಬ್ರೇಕ್ ಅನ್ನು ತೆಕ್ಕೊಳ್ಳೋಣ. ಥ್ಯಾಂಕ್ ಯು. ಎಸ್ ವೀಕ್ಷಕರ, ಇದೀಗ ಕಡಲ್ ಕೊರತ ವಿಷಯವಾಗಿ ಮಹಮ್ಮದ್ ಅವರು ಇನ್ನಷ್ಟು ವಿಷಯಗಳನ್ನ ನಮ್ಮ ಜೊತೆ ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಎಸ್ ಇದೀಗ ಸಾಕಷ್ಟು ಕಡಲ್ ಕೋರ್ತಾ ಉಂಟಾಗ್ತಾ ಇರುವಂತದ್ದು, ಹಾಗಾಗಿ ಈ ಒಂದು ಸಮುದ್ರದ ತಟದಲ್ಲಿರುವಂತಹ ಜನರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇರುವಂತದ್ದು, ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನ ನೀಡುತ್ತಿಲ್ಲ ಅನ್ನುವಂತಹ ಆರೋಪ ಕೂಡ ಒಂದೆಡೆ ಕೇಳಿ ಬರ್ತಾ ಇರುವಂತದ್ದು. ಎಸ್ ಹಾಗೆ ಮೊಹಮ್ಮದ್ ಮುಖಚರಿ ಅವರು, ಇದೀಗ ನಾವು ಕೆಲವೊಂದಿಷ್ಟು ಕಡೆ ಗಮನಿಸೋದಾದ್ರೆ ಈ ಒಂದು ನೀವು ಹೇಳ್ತಾ ಇದ್ರಿ ಈ ಹಿಂದೆ ಅಥವಾ 1984 ಕೆಲವೊಂದಿಷ್ಟು ಮನೆಗಳು ಹೋಗಿತ್ತು ಅನ್ನುವಂಥದ್ದು, ಆ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಪರಿಹಾರಧನ ಸಿಕ್ಕಿತ್ತ ಹೇಗೆ ಅಂತ ಅಂತ ಹೇಳಿದ್ರೆ, ಈ ಪರಿಹಾರಧನ ಅಲ್ಲಿ ಅಂತ ಹೇಳಿದ್ರೆ ಪರಿಹಾರಕ್ಕಾಗಿ ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟ ಮೇಲೆ ಅದನ್ನ ಗ್ರಾಮಕರಣಿಕರು ಅದನ್ನ ವರದಿ ಮಾಡ್ತಾರೆ. ವರದಿ ಮಾಡಿ ಆದ್ಮೇಲೆ ಸಂಬಂಧಪಟ್ಟ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಹೋಗಿ ಅದನ್ನ ತಹಸೀಲ್ದಾರರವರು ಕೊಡುವಂತಹ ಪರಿಸ್ಥಿತಿ ಇರುವಂತಹದ್ದು. ಅದರ ಕ್ರಮ ಹಾಗೆ ಗೊತ್ತಾಯ್ತಲ್ಲ ಅದು. ಮತ್ತೆ ಅದರ ಈಗ ಲೆಕ್ಕಾಚಾರ ಅದನ್ನು ಈಗಲೇ ಒಮ್ಮೆಲೆ ನಮಗೆ ಯಾವ ರೀತಿ ಹೇಳಿದಲ್ಲ ಆಗುತ್ತಾನೆ. ಅದು ಕ್ರಮೇಣ ಸರ್ಕಾರದ ನೀತಿ ನಿಯಮಗಳಿಗೆ, ಒಂದು ಕಾಲದಲ್ಲಿ 2,000-3,000 ಕೊಟ್ಟದ್ದು ಆ ಕಾಲದಲ್ಲೆಲ್ಲ, ಆಮೇಲೆ ಅದನ್ನು ಅಟ್ ಪ್ರೆಸೆಂಟ್ ಹೆಚ್ಚು ಮಾಡಿದ್ದಾರೆ. ಈಗ ಸಂಪೂರ್ಣ ಮನೆ ನಾಶ ಮಾಡಿದವರಿಗೆ, ಮನೆ ನಾಶ ಆದವರಿಗೆ ಈಗ ಸುಮಾರು 80,000 ರೂಪಾಯಿ ಅಷ್ಟೆಲ್ಲ ಕೊಡುವಂತ ಒಂದು ಇದನ್ನೆಲ್ಲ ಈಗ ಮಾಡಿದ್ದಾರೆ. ಈ ರೀತಿಯ ಒಂದು ಇದೆಲ್ಲ ಉಂಟು. ಅದು ಆಂಶಿಕ ಡ್ಯಾಮೇಜು ಅಂದರೆ ಗ್ರಾಮಕರ್ಣಿಕರು ಆ ಸ್ಥಳವನ್ನ ನೋಡಿ ಅವರ ವರದಿಯ ಮೇಲೆ ಅದನ್ನು ಅದು ಡಿಪೆಂಡ್ ಆಗಿ ಉಂಟು ಈ ಪರಿಹಾರ. ಆ ಬಗ್ಗೆ ನಾವೇನು ಅದನ್ನು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಜನರಿಂದ ಅರ್ಜಿಯನ್ನ ಕಲೆಕ್ಟ್ ಮಾಡಿ ಅರ್ಜಿಯನ್ನು ಕೊಡಿಸ್ತೇವೆ. ಈಗ ಅದನ್ನು ನೇರವಾಗಿ ಚೆಕ್ ಮುಖಾಂತರ ಅವರಿಗೆ ಅವರ ಹೆಸರಿಗೆ ಆ ಚೆಕ್ ಅನ್ನ ಕೊಡುವಂತ ಕ್ರಮ ಇರುವಂತಹದ್ದು ಮೇಡಮ್. ಮತ್ತೆ ಸಾರ್ವಜನಿಕ ವಲಯದಲ್ಲಿ ಈ ನಾನು ಕೂಡ ಕೇಳಿದ್ದೇನೆ, ಪರಿಹಾರ ಸಾಕಾಗುವುದಿಲ್ಲ, ಪರಿಹಾರ ಕಮ್ಮಿ ಆಗ್ತಾ ಉಂಟು ಅಂತ ಹೇಳಿ. ಅದಕ್ಕೂ ಸರ್ಕಾರದ ನೀತಿಗೂ ಕೆಲವೊಮ್ಮೆ ಟ್ಯಾಲಿ ಆಗ್ತದೆ, ಕೆಲವೊಮ್ಮೆ ಟ್ಯಾಲಿ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಈ ಗ್ರಾಮಕರ್ಣಿಕರ ವರದಿ ಅದು ಫುಲ್ಲಿ ಸ್ವಲ್ಪ ಹೆಚ್ಚು ಡ್ಯಾಮೇಜ್ ಆದರೆ ಅವರು ಹಾಗಾಗಿ ಬರೆಯುವುದಿಲ್ಲ ಕೆಲವೊಮ್ಮೆ. ಅದು ಆ ಗ್ರಾಮಕರ್ಣಿಕರ ವರದಿಯ ಮೇಲೆ ಮತ್ತು ಕೆಲವು ಅಧಿಕಾರಿಗಳು ಏನಾಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿ ಇಂಜಿನಿಯರ್ ರಿಪೋರ್ಟ್ ಬೇಕಂತ ಹೇಳ್ತಾರೆ. ಆಗ ಮತ್ತಷ್ಟು ಸಮಸ್ಯೆ ಬರ್ತದೆ. ಆಮೇಲೆ ಈ ಅದನ್ನು ಮಾಡಿಕೊಡುವಂತ ಸಾಮಾಜಿಕ ಕಾರ್ಯಕರ್ತರು ಗ್ರಾಮಕರ್ಣಿಕರ ವರದಿಯ ಮೇಲೆ ಮತ್ತು ಸಂಪೂರ್ಣ ನಾಶ ಆದ್ಮೇಲೆ ಪುನಃ ಇವರ ರಿಪೋರ್ಟ್ ಎಲ್ಲ ಆದ್ಮೇಲೆ ಇಂಜಿನಿಯರ್ ಕಡೆಗೆ ಹೋಗ್ಬೇಕು. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವು ಸಮಯ ಪರಿಹಾರ ಸಿಗುವಂತಹದ್ದು ಡಿಲೇ ಆಗಿ ತುಂಬಾ ತೊಂದರೆ ಆಗ್ತದೆ. ಉದಾಹರಣೆಗಾಗಿ ಈಗ ನನಗೊಂದು ಎಕ್ಸಾಂಪಲ್ ಕೊಡ್ತೇನೆ ಮೇಡಮ್. ಈ ಕಿಲರಿಯಾ ನಗರದಲ್ಲಿ ನಾನು ಒಂದು ಮಹಿಳೆಗೆ ಒಂದು ಅರ್ಜಿ ಕೊಟ್ಟಿದ್ದೆ. ಆಮೇಲೆ ಅರ್ಜಿ ಕೊಟ್ಟಾಗ ಅವರದು ಗ್ರಾಮಕರ್ಣಿಕರದ್ದು ಒಂದು ಒಂದು ವರದಿ ಸರಿಯಿಲ್ಲ ಅಂತ ಹೇಳಿ ತಹಸೀಲ್ದಾರರು ಹೇಳ್ತಾರೆ. ಸರಿಯಿಲ್ಲ ಅಂತ ಪುನಃ ನಾನು ಅದನ್ನ ಮರು ನವೀಕರಣಕ್ಕೆ ಇಟ್ಟೆ. ಆಗ್ಲೂ ಕೂಡ ಸರಿಯಾಗಲಿಲ್ಲ. ಆಸ್ ಎ ಸಾಮಾಜಿಕ ಕಾರ್ಯಕರ್ತನಾಗಿ ನಾನು 3 ತಿಂಗಳು ಅದರ ಹಿಂದೆ ಸ್ವಲ್ಪ ಒದ್ದಾಡ್ಬೇಕಾಗಿ ಬಂತು. ಮಾತನಾಡು, ಒಬ್ರು ಕಾಲ್ ರೆಡಿ ಇದ್ದಾರೆ. ಹಲೋ 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 ಹಾ ಸರ್, ನಮಸ್ತೆ. ನಮಸ್ತೆ. ಇದೀಗ ಉಳ್ಳಾಲ ಭಾಗದಲ್ಲಿ ಹೆಚ್ಚಿನದಾಗಿ ಕಡಲ್ ಕೊರತ ಅನ್ನುವಂಥದ್ದು ಉಂಟಾಗ್ತಾ ಇದೆ. ಓಕೆ, ಅದಕ್ಕೆ ಅಧಿಕಾರಿಗಳೇನಾದ್ರೂ ಭೇಟಿಯನ್ನ ನೀಡಿದ್ರ ಹೇಗೆ ಅಂತ ಏನು ಮೇಡಮ್? ಇಲ್ಲ ಸ್ವಲ್ಪ. ಹ್ಮ್, ಹೇಳಿ. ಓಕೆ, ಕಡಲ್ ಕೊರತ ಉಂಟಾಗ್ತಾ ಇರುವಂತದ್ದು, ಅಧಿಕಾರಿಗಳೇನಾದ್ರೂ ಬಂದಿದ್ರ ನೋಡಿದ್ರ ಹೇಗೆ ಅಂತ ಅಲ್ಲಿ? ಇಲ್ಲ ಸರ್ ಮೇಡಮ್, ಅಧಿಕಾರಿ ಯಾರು ಬರ್ಲಿಲ್ಲ ಇಷ್ಟು ತನಕ್ಕೆ. ನಮ್ಮ ಪಂಚಾಯತ್ ಯಾರಿದ್ದಾರೆ ಅವರು ಕೌನ್ಸಿಲರ್ ಮತ್ತೆ ಇವರೇ ಬಂದು ಏನು ನೋಡಿ ಇದು ಆಗಿದ್ರು. ಒಂದು ಮನೆ ಬಿದ್ದೋಗಿದೆ ಆಲ್ರೆಡಿ, ಅದು ಸ್ವಲ್ಪ ಬಿದ್ದಿತ್ತು, ಈಗ ಅದು ಅರ್ಧ ಭಾಗ ಅದು ನೀರಿಗೆ ಹೋಗಿ ಆಯ್ತು. ಈಗ ಮತ್ತೊಂದು ಮನೆ ಸ್ವಲ್ಪ ಬಿದ್ದಿದೆ, ಈಗ 2 ದಿವಸದಲ್ಲಿ ನೀರು ಹಾಕಿ ಹಾಕಿದೆ. ಇವರು ಕಲ್ಲು ಹಾಕುವುದು ಅಷ್ಟು ಸ್ಪೀಡ್ ಇಲ್ಲ, ಬಾರಿ ಕಡಿಮೆ ಇವರದು ಕಲ್ಲು ಬರೋದು, ಇದೆಲ್ಲ ಕೆಲಸ ಆಗುದು ಸ್ಲೋ. ಅದ್ರಲ್ಲಿ ಇನ್ನೊಂದು ಮನೆ ಸಿಕ್ಕೋದು ಅದೆಲ್ಲ ಬಿದ್ದಿಲ್ಲಿಕ್ಕೆ ರೆಡಿ ಆಗಿದೆ ಈಗ. ಇನ್ನು ಎಷ್ಟು ದಿನದಿಂದ ಹೆಚ್ಚಿನದಾಗಿ ಕಡಲ್ ಕೊರತ ಉಂಟಾಗ್ತಾ ಇದೆ ಅಂತ ಈಗ ಮೇಡಮ್ ಹೇಳಲಿಕ್ಕೆ ಆಗುದಿಲ್ಲ. ಈಗ ಪುಣ್ಯಮೆ ಅಂತ ಹೇಳಿ ಅದ್ರದ್ದು ದೊಡ್ಡ ನೀರು ಈಗ ಇವತ್ತು ಬೆಳಿಗ್ಗೆ ಇಂದ ಮನೆಗೆ ಒಡೆಯುದು ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಮಸ್ಜಿದ್ ಉಂಟು ಮತ್ತೆ ಆ ಕಡೆ ರಸ್ತೆ, ನಮ್ದು ರಸ್ತೆ ಉಂಟು, ಆ ರಸ್ತೆಯಲ್ಲಿ ಅಲ್ಲಿರುವ ಮನೆ ಒಳಗೆ ಇಡೀ ನೀರೇ ಮೇಡಮ್ ಎಲ್ಲ. ಓಕೆ, ಈಗ ಹೇಳಿ. ಮತ್ತೆ ನಮ್ಮ ಮಿನಿಸ್ಟರ್ ಇದ್ದಾರೆ ಮೇಡಮ್, ಇಷ್ಟು ತನಕ ಬರ್ಲೇ ಇಲ್ಲ. ಹೇಳಿದ್ರು 4-5 ದಿನ ಆಗಿದೆ ಇಲ್ಲಿ ನೀರು ಬರ್ತಾ ಇದೆ, ಇಲ್ಲಿ ಕೊರತೆ ಆಗಿದೆ, ಜನ ರಾತ್ರಿ 1-2 ಗಂಟೆ ತನಕ ನಿದ್ರೆ ಮಾಡುದಿಲ್ಲ. ಮತ್ತೆ ನಮ್ದು ನಿಮ್ಗೆ ಗೊತ್ತುಂಟು, ಇಲ್ಲಿ ನಮ್ಮ ಉಪವಾಸ ಹಾಲು, ಉಪವಾಸದಲ್ಲಿ ಇಲ್ಲಿ ಇರುವವರು ಎಲ್ಲ ಇದೆ ಕಷ್ಟದಲ್ಲೇ ಇರುದು. ಮಕ್ಕಳು ಸಹ
ಎಲ್ಲ ಕಷ್ಟದಲ್ಲಿ ಇರೋ ಮೇಡಮ್. ಒಂದು ಎರಡು ಮನೆ ಬಿದ್ದರೆ ಅದಕ್ಕಿಂತ ಜಾಸ್ತಿ ಮನೆ ಮೀಲದ ಅವ್ರದ್ದು. ಅವ್ರ ಮನೆಗೆ ನೀರು ಹೊಡೆದು 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 ಅದನ್ನು ಕ್ಲೀನ್ ಮಾಡಿ ಅವರಿಗೆ ಸಾಕಾಗ್ತದೆ, ಅವರಿಗೆ ಊಟ ಮಾಡುದೆ ಕಷ್ಟದಲ್ಲಿ ಮೇಡಮ್. ಆದ್ರೆ ನಮ್ಮ ಸಚಿವರು ಇಷ್ಟು ತನಕ ಇಲ್ಲಿ ಭೇಟಿನೆ ಮಾಡ್ಲಿಲ್ಲ, ಅದ್ರ ವಿಷಯದಲ್ಲೇ ಇಲ್ಲ ಅವರಿಗೆ, ಅಂತ ಒಂದು ಗೊತ್ತೇ ಇಲ್ಲ ಅಂತ ತರ ಮಾಡ್ತಾರೆ ಅವರು. ಓಕೆ, ಈಗಾಗ್ಲೇ ಎಷ್ಟು ಮನೆಗಳು ಹಾನಿಯಾಗಿದೆ ಅಂತ? ಹಾನಿಯಾಗಿದ್ದು ಒಂದೇ ಮನೆ, ಕಂಪ್ಲೀಟ್ ಹೋಗಿದ್ದು ಒಂದೇ ಮನೆ ಮೇಡಮ್. ಮತ್ತೆ ಒಂದು ಮನೆಗೆ ಅಡ್ಡಿ ಉಂಟು, ಮತ್ತೆ ಎಲ್ಲಾ ಮನೆಗೆ ನೀರಾಗ್ತದೆ, ಬದಿಯಲ್ಲಿರುವ ಎಲ್ಲಾ ಮನೆಗೆ ನೀರಾಗ್ತಾ ಇದೆ ಈಗ. ಓಕೆ, ಇನ್ನು ಎಷ್ಟು ಮನೆಗಳಿಗೆ ಇದೀಗ ನೀರು ತಾಗ್ತಾ ಇದೆ ಅಂತ ಬಂದು? ನೀರ್ ತಾಗುದಾ? ನೀರ್ ತಾಗುದು ಕಡಿಮೆ ಕಡಿಮೆ ಒಂದು 20 ಮನೆಯ ಮೇಲೆ ನೀರ್ ತಾಗ್ತದೆ ಈಗ. ಓಕೆ, ಹಾಗೇನೆ ಇದೀಗ ಕಾಮಗಾರಿಯಲ್ಲಿ ಸಂಪೂರ್ಣವಾಗಿ ಈ ರೀತಿಯಲ್ಲಿ ಆಗ್ಲಿಲ್ವಾ ಅಥವಾ ಈಗ ಎಲ್ಲಿ ತನಕ ಬಂದಿರುವಂತದ್ದು ಅಂತ? ಇದು ಎರಡು ಮನೆಗೆನೆ ಇಷ್ಟು ತನಕ ರಕ್ಷಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರ ಹತ್ರ. ಒಂದು ಮನೆ ಬೀಳುವುದಕ್ಕೆ ಮುಂಚೆನೆ ಇವರು ಕಾಮಗಾರಿ ಚಾಲು ಆಗಿದೆ, ಆಲ್ರೆಡಿ ಚಾಲು ಆಗಿದೆ. ಚಾಲು ಆಗಿದ ಮೇಲೆ ಇವರಿಗೆ ಒಂದು ಮನೆ ಸಹ ಅದ್ರಲ್ಲಿ ಉಳಿಸ್ಲಿಕ್ಕೆ ಆಗ್ಲಿಲ್ಲ. ಈ ಒಂದು ಮನೆ ಬಿದ್ದೋಗಿದೆ, ಮತ್ತೆ ದಿವಸ ಇವರು ಕೆಲಸ ಮಾಡಿ ಇನ್ನೊಂದು ಮನೆ ಅರ್ಧ ಹೋಗ್ಲಿಕ್ಕೆ ಆಗ್ತಿದೆ, ಇವರಿಗೆ ಕಾಮಗಾರಿ ಸರಿ ಆಗ್ಲಿಲ್ಲ. ಮತ್ತೊಂದು ಕಾಂಟ್ರಾಕ್ಟರ್ ಇಂಜಿನಿಯರ್ ಕೊಟ್ಟಿದ್ದಾರೆ, ಆ ಇಂಜಿನಿಯರ್ ಕೊಟ್ಟವರು ಅವ್ರ ಹತ್ರ ಏನೂ ಇಲ್ಲ ಮೇಡಮ್. ನಿನ್ನೆ ಬೆಳಿಗ್ಗೆ ಕೊಟ್ಟಿದ್ದಾರೆ, ನಿನ್ನೆ ಎರಡು ಲೋಡು ಕಲ್ಲು ಬಂದಿದೆ, ಒಂದು ಸಣ್ಣ ಹೆಚ್ಚು ತಂದಿದೆ, ಅದು ನೀರಲ್ಲಿ ಕರೆಂಟ್ ಆಗ್ತದೆ ಅಂತ ಹೇಳಿ ಅದನ್ನು ತಕೊಂಡು ಹೋಗಿದೆ. ಇಷ್ಟು ತನಕ ಅವ್ರದ್ದು ಇವತ್ತು 3 ಲೋಡು, ಇಷ್ಟು ತನಕ ಅವ್ರು ಬರಲೇ ಇಲ್ಲ, ಇಲ್ಲಿ ನೋಡೇ ಇಲ್ಲ. ಮತ್ತೆ ಈಗ ಯಾರು ನಮ್ಮ ಪಂಚಾಯತ್ಗೆ ಯಾರು ಫೋನ್ ಮಾಡಿದ್ರೆ ಈಗ ಬರುವುದಿಲ್ಲ, ಒಮ್ಮೆ ಬಂದದ್ದು ಬಂತು, ಈಗ ಯಾರು ಕಾಣುತ್ತೇ ಇಲ್ಲ. ಪುರಸಭೆಯವರು ಯಾರು ಇಲ್ಲ ಇವತ್ತಿಂದ, ಯಾರೇ ಇಲ್ಲ ಬೆಳಿಗ್ಗೆಯಿಂದ, ಯಾರು ಅಧ್ಯಕ್ಷ ಇದ್ದಕ್ಷ ಯಾರು ಬರುವುದಿಲ್ಲ. ನಾವೇ ಇಲ್ಲಿ ಸಮುದ್ರದ ಬದಿಯಲ್ಲಿ ಸಾಯಿತು. ಓಕೆ, ಇದೀಗ ಅಲ್ಲಿನ ಯಾವ್ಯಾವ ಪ್ರದೇಶಗಳಿಗೆ ಹೆಚ್ಚಿನ ಕಡಲ್ ಕೊರತ ಉಂಟಾಗ್ತಾ ಇದೆ ಅಂತ? ಇದು ಅಂತ ಹೇಳಿದ್ರೆ ಕೈಕೋ ರೋಡ್ ಅಲ್ಲಿ ಜಾಸ್ತಿ ಇದು. ಕೈಕೋ ರೋಡ್ ಅಂತ ಹೇಳಿ ಉಳ್ಳಾಳದಲ್ಲಿ ಮುಖ್ಯಸ್ಥರಿ ಕೈಕೋ ರೋಡ್ ಉಂಟಲ್ಲ, ಅದ್ರಲ್ಲಿ ಜಾಸ್ತಿ ಮೇಡಮ್. ಅಲ್ಲೇ ಮನೆ ಹೋಗಿದಲ್ಲ ಅಲ್ಲಿ. ಓಕೆ, ಧನ್ಯವಾದ ನಮ್ ಜೊತೆ ಮಾತಾಡಿದಕ್ಕೆ. ಓಕೆ, ಥ್ಯಾಂಕ್ ಯು. ಎಸ್ ಹಾಗೆ ಮಹಮ್ಮದ್ ಮುಖಚೇರಿ ಅವರು, ಇದೀಗ ಯಾವ್ಯಾವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಡಲ್ ಕೊರತೆ ಉಂಟಾಗ್ತಿದೆ ಅಂತ? ಅಲ್ಲಿ ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಕೈಕೋ ಪ್ರದೇಶ ಅಂತ ಹೇಳಿ ಉಂಟು. ಈ ಕೈಕೋ ಪ್ರದೇಶದಲ್ಲಿ ಈಗ ಫಸ್ಟ್ ಇದು ಈ ಕಡಲ್ ಕೊರತದ ಮೇಜರ್ ಎಫೆಕ್ಟ್ ಹೊಡಿತಾ ಉಂಟು ಮೇಡಮ್. ಯಾಕಂತ ಹೇಳಿದ್ರೆ ಈ ಕೈಕೋ ಪ್ರದೇಶದ ನೇರ ಎದುರಿಗೆ ಆ ಮೊನ್ನೆ ಹಾಳಾದಂತಹ ಆ ಟಗ್ ಉಂಟಲ್ಲ, ಆ ಬಾರ್ಜ್ ಹೋಗಿ ಆ ಕಲ್ಲಿನ ಮೇಲೆ ಕೂತ್ಕೊಂಡಿದೆ. ಯಾವ್ದರ ಮೇಲೆ? ಆ ರೀಫ್ನ ಮೇಲೆ ಕೂತ್ಕೊಂಡಿದೆ. ಆ ರೀಫ್ನ ಮೇಲೆ ಕೂತಾದಾಗ ಅದರ ಒಂದು ಎಫೆಕ್ಟ್ ಕೂಡ ಅಲ್ಲಿ ಕಂಡು ಬರ್ತಾ ಉಂಟು. ಮತ್ತೆ ನಾನು ಹೇಳಿದ ಹಾಗೆ ಅಲ್ಲಿ ಬರ್ಮ್ ಉಂಟಲ್ಲ, ಆ ಬರ್ಮ್ ಕೂಡ ಈ ಪಾಯಿಂಟ್ ಪ್ರದೇಶದಲ್ಲಿ ಹಾಕ್ಲಿಲ್ಲ, ಈ ಇದರಲ್ಲಿ ಹಾಕ್ಲಿಲ್ಲ. ಆದ್ದರಿಂದ ಇಲ್ಲಿ ಸಿವಿಯರ್ ಎಫೆಕ್ಟ್ ಆಗ್ತಾ ಉಂಟು. ಈಗಾಗಲೇ ಫೋನ್ ಕಾಲ್ ಮಾಡಿದ ಹಾಗೆ ಅಲ್ಲಿ ಒಂದು ಮನೆ ಸಂಪೂರ್ಣ ನಾಶ ಆಗಿದೆ, ಇನ್ನೊಂದು ಮನೆ ಈಗ ಅಲ್ಲಿ ಬೀಳುವ ಹಂತದಲ್ಲಿ ಉಂಟು. ಈ ಕಳೆದ ಎರಡು ದಿನದ ಮೊದಲು ಸಂಬಂಧಪಟ್ಟಂತಹ ನಾನು ಮತ್ತು ಉಳ್ಳಾಲ ನಗರಸಭೆ ಅಧ್ಯಕ್ಷರು ಮತ್ತೆ ಆ ವಾರ್ಡಿನ ಕೌನ್ಸಿಲರ್ ಒಬ್ಬರು ಇದ್ದಾರೆ, ಸೂರ್ಯಕಲಾ ಅಂತ, ಅವರು ಈ ಬಗ್ಗೆ ಜಿಲ್ಲಾಧಿಕಾರಿಗಳಲ್ಲಿ ಹೋಗಿ ಒಂದು ಮನವಿಯನ್ನ ಕೊಟ್ಟು ಈ ಭಾಗದಲ್ಲಿ ತುರ್ತು ಕಾಮಗಾರಿಕೆಯನ್ನ ಕೈಗೆತ್ತಿಕೊಳ್ಬೇಕು, ಕೈಗೆತ್ತಿಕೊಳ್ಳಲು ಆದೇಶ ನೀಡದೇ ಇದ್ರೆ ಇಲ್ಲಿ ಇದ್ದಂತಹ ಮನೆಗಳು ಎಲ್ಲ ಹೋಗ್ಬಹುದು ಅಂತ ಹೇಳಿಕೊಂಡು ಹಾಗೆ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಆ ಸಂದರ್ಭದಲ್ರಿ ಉಳ್ಳಾಲ ದರ್ಗಾದ ಅಧ್ಯಕ್ಷರಾದಂತಹ ಅಬ್ದುಲ್ ರಶೀದ್ ಅವರು ಕೂಡ ನಮ್ಮೊಟ್ಟಿಗಿದ್ರು, ಅವರು ಕೂಡ ಬಂದಿದ್ರು, ಅವರು ಕೂಡ ಜಿಲ್ಲಾಧಿಕಾರಿಗಳೊಟ್ಟಿಗೆ ಮಾತಾಡಿದ್ರು. ಆಗ ಜಿಲ್ಲಾಧಿಕಾರಿಗಳು ಅವರ ಮೇಲಾಧಿಕಾರಿಗಳಿಗೆ ಮಾತಾಡಿ ತುರ್ತು ಇದಕ್ಕಾಗಿ ನೀವು ಕ್ರಮ ಕೈಗೊಳ್ಳಲಿಕ್ಕೆ ಸ್ವಲ್ಪ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡ್ರು. ಆ ರೀತಿಯಲ್ಲಿ ಒಂದು ಅವರ ಕೆಳಗಿನ ಅಧಿಕಾರಿಗಳಿಗೆ ಅವರು ಕೂಡಲೇ ಅಲ್ಲಿ ಈ ಕೈಕೋ ಪ್ರದೇಶದಲ್ಲಿ ಕಲ್ಲು ಹಾಕುವಂತಹ ನೀವೊಂದು ಕಾಮಗಾರಿಕೆಯನ್ನ ಕೈಗೆತ್ತಿಕೊಳ್ಬೇಕು ಅಂತೇಳಿ. ಈ ಸಂದರ್ಭದಲ್ಲಿ ನಾವು ಮಂತ್ರಿಗಳಾದಂತಹ UT ಖಾದರ್ ಅವರನ್ನು ಕೂಡ ಸಂಪರ್ಕಿಸಿದ್ದೇವೆ. ಯಾಕಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳ ಹತ್ರ ಹೋಗುವಾಗ ಸ್ವಲ್ಪ ಅವರಿಗೂ ಎಲ್ಲ ಸರ್ಕಾರ ಅಲ್ವಾ, ಒಂದು ಮಟ್ಟದಲ್ಲಿ ಒಂದು ಕೋಆರ್ಡಿನೇಷನ್ ಇರಲಿ ಅಂತ ಹೇಳಿಕೊಂಡು ಅವರು ಜಿಲ್ಲಾಧಿಕಾರಿಗಳಿಗೆ ಕೂಡ ಫೋನ್ ಮಾಡಿದ್ದಾರೆ. ಇವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಕಲ್ಲು ಹಾಕುವಂತದ್ದು ಇಲಾಖೆ ಬರುವಂತಹದ್ದು ಇದು ಕಡಲ ಇಲಾಖೆ, ಮೀನುಗಾರಿಕೆ ಮತ್ತು ಇದು ಕಡಲ ಇಲಾಖೆಗೆ ಸಂಬಂಧಪಟ್ಟದ್ದು. ಆ ಇಲಾಖೆಯ ಅಧಿಕಾರಿಗಳು ಅಲ್ಲಿಗೆ ಬಂದು ಈ ಕಡಲು ಹಾಕುವಂತದ್ದು ಅಷ್ಟೊಂದು
ವೇಗವಾಗಿ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಜೆ ಸಿ ಪಿ ಬೇಕು, ಹಿತಾಚಿ ಬೇಕು, ಕಲ್ಲು ಬೇಕು. ಇದನ್ನು ನಾವು ಗುತ್ತಿಗೆದಾರರಲ್ಲಿ ಅಧಿಕಾರಿಗಳು ಹೇಳಿದ ತಕ್ಷಣ ಅವರಲ್ಲಿ ಎಲ್ಲವೂ ರೆಡಿ ಇರುವುದಿಲ್ಲ. ಕೆಲವು ಸಮಯದಲ್ಲಿ ಕಲ್ಲಿನ ಇರುವಂತಹ ಪ್ರದೇಶದಲ್ಲಿ ಅಲ್ಲಿ ನೀರಿರುತ್ತದೆ. ಅಂತೂ ಇಂತೂ ಹೇಗಾದರೂ ಮಾಡಿ ಒತ್ತಾಯ ಮಾಡಿ ಸ್ವಲ್ಪ ಆದರೂ ಸ್ಪೀಡಪ್, ಮೊನ್ನೆ ಹೇಳಿದರೆ ಮೊನ್ನೆ ಅಷ್ಟು ಸ್ಪೀಡಪ್ ತಗೊಳ್ಳಿಕ್ಕೆ ಗುತ್ತಿಗೆದಾರರಿಗೆ ಆಗಲಿಲ್ಲ. ನಿನ್ನೆಯಿಂದ ಅಲ್ಲಿ ದೊಡ್ಡ ಒಂದು ಹೊಂಡಾಗಿತ್ತು, ಆ ಹೊಂಡಕ್ಕೆ ಕಲ್ಲುಗಳನ್ನು ಅವರಿಗೆ ಹಾಕ್ತಾ ಇದ್ದಾರೆ. ಸಮುದ್ರ ಬಹಳ ಜೋರುಂಟು, ನಮಗೂ ಕೂಡ ಭಾರಿ ಒಂದು ದುಃಖವೂ ಉಂಟು, ಬೇಜಾರುಂಟು. ಯಾಕಂತ ಹೇಳಿದ್ರೆ ಉಳಿದ ಮನೆಗಳು, ಅದಕ್ಕಾಗಿ ಅಧಿಕಾರಿಗಳು ಸ್ವಲ್ಪ ಕಾಂಪಿಟೀಷನ್ ಬರಲಿ ಅಂತ ಹೇಳಿ ಇದರ ಮಧ್ಯೆ ಇನ್ನೊಬ್ಬ ಗುತ್ತಿಗೆದಾರರನ್ನು ಕೂಡ ಅಲ್ಲಿ ನೇಮಕ ಮಾಡಿದ್ದಾರೆ ಮೇಡಮ್. ಈಗ ಅಲ್ಲಿ ಅಂತ ಹೇಳಿದ್ರೆ ಪೋರ್ಟಿನ ಸಂಬಂಧಪಟ್ಟ ಕಡಲ ಇಲಾಖೆಯ ಮೀನುಗಾರಿಕೆ ಮತ್ತು ಬಂದರು ಇಲಾಖೆಯ ಅಧಿಕಾರಿಗಳು ಈ ಕಡಲ ತೀರವನ್ನು ರಕ್ಷಣೆ ಮಾಡಲಿಕ್ಕೆ ಇರುವವರು. ಅವರನ್ನು ಅಲ್ಲಿ ನಾವು ಸದಾ ಭೇಟಿಯಾಗಿ ಅವರಿಗೆ ಕೂಡ ಈ ವಿಷಯವನ್ನು ನಾವು ತಿಳಿಸ್ತಾ ಇರ್ತೇವೆ ಮೇಡಮ್. ಹೇಳಿ. ಓಕೆ, ಇದೀಗ ಕೈಕೋ ಪ್ರದೇಶದಲ್ಲಿ ಒಂದು ಮನೆ ಹಾನಿಯಾಯಿತು ಅನ್ನುವಂಥದ್ದು, ಆದರೆ ಇದೀಗ ಕಡಲ್ ಕೊರತ ಸಾಧಾರಣವಾಗಿ 8 ದಿನದಿಂದ ಹೆಚ್ಚಾಗಿ ಹಾಗೆ ಕಂಡು ಬರ್ತಾ ಇದೆ, ಆದರೆ ಅವರಿಗೆ ಅದರ ಬಗ್ಗೆ ಮುನ್ಸೂಚನೆ ಇರಲಿಲ್ವಾ ಅಂತ? ಯಾರಿಗೆ? ಈಗ ಮನೆಯವರಿಗೆ ಅದರ ಬಗ್ಗೆ ಒಂದು ಮುನ್ಸೂಚನೆ ಇರಬೇಕಿತ್ತು ಮೇಡಮ್. ಮನೆ ಅಂತ ಹೇಳಿದ್ರೆ ಈ ಕಡಲ್ ಕೊರತೆ ಇಡೀ ದಿನ ಇರುವುದಿಲ್ಲ. ಈ ಕಡಲ್ ಕೊರತೆ ಇರುವುದು ಯಾವಾಗ ಅಂತ ಹೇಳಿದ್ರೆ ಹೈ ಟೈಡ್ ಮತ್ತೆ ಲೋ ಟೈಡ್ ಅಂತ. ಹೈ ಟೈಡ್ಗೆ ಅದಕ್ಕೆ ಕೆಲವು ಗಂಟೆ ಉಂಟು, ಒಂದು 2 ಗಂಟೆ. ಬೆಳಿಗ್ಗೆ ಒಂದು 6 ಗಂಟೆಗೆ ನೀರು ಜೋರು ಸುರಾದ್ರೆ ಮೇಡಮ್ ಕೆಲವೊಮ್ಮೆ 11 ಗಂಟೆವರೆಗೆ ಎಲ್ಲ ಇರ್ತದೆ. ಆಮೇಲೆ ನಂತರ ಅದು ಕೆಲ ಸ್ವಲ್ಪ ಡೌನ್ ಆಗ್ತದೆ, ಮತ್ತೆ ಮಧ್ಯಾಹ್ನ ಮೇಲೆ ಶುರುವಾಗುತ್ತದೆ. ಈ ಅಂತರದಲ್ಲಿ ಅವರು ಇರುವಂತಹದ್ದು, ಅವರಿಗೆ ಅವರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಈ ಡೌನ್ ಆದ್ರೆ ಎಲ್ಲ ಮರೆತು ಹೋಗ್ತದೆ. ಸ್ವಲ್ಪ ಕಡಲ್ ಕೊರತೆ ಜೋರಾದ್ರೆ ಇದಾಗ್ತದೆ, ಮತ್ತೆ ರಾತ್ರಿ ಹೆಚ್ಚು ಜೋರಾದರೆ ಅವರು ಹತ್ತಿರದ ಸಂಬಂಧಿಕರ ಮನೆಗೆ ಹೋಗುವಂತಹದ್ದು ಅಲ್ಲಿ ಇರುವಂತಹದ್ದು ಪರಿಸ್ಥಿತಿ ಆಗ ಉಂಟು ಮೇಡಮ್. ಓಕೆ, ಆ ಒಂದು ಮನೆಯವರು ಎಷ್ಟು ವರ್ಷದಿಂದ ಅಲ್ಲೇ ಇದ್ರು ಅಂತ ಮೇಡಮ್? ಆ ಒಂದು ಮನೆಯವರ ವಿಷಯ ಅಂತ ಹೇಳಿದ್ರೆ ಆ ಮನೆಯವರ ಗಂಡ ತೀ ಹೋಗಿದ್ದಾನೆ, ಒಂದು ಮಗ ಈ ಹಿಂದೆ ವಿದ್ಯುತ್ ಹೊಡೆದು ಶಾಕ್ ಹೊಡೆದು ಮೃತಪಟ್ಟಿದ್ದಾನೆ. ಅಂತಹ ಒಂದು ಬಡ ಕುಟುಂಬ ಅಲ್ಲಿ ಸಾಧಾರಣ 40-45 ವರ್ಷಗಳಿಂದಲೇ ಅಲ್ಲಿ ಇರಬಹುದು ಅಂತೇಳಿ ನನ್ನದೊಂದು ಅನಿಸಿಕೆ. ಅವರು ಈ ಮೀನಿನ ಕೂಲಿ ಕೆಲಸ ಅಂತ ಹೇಳಿದೇವಲ್ಲ ನಾವು, ಮೀನಿನ ಕೆಲಸ ಅಂತ ಹೇಳಿದ್ರೆ ತುಂಬಾ ಕೆಲಸ ಉಂಟು ಅದರಲ್ಲಿ. ಕೆಲವರು ಮೀನನ್ನ ತೆಗೆದು ಮಾರುವಂತದ್ದು, ಬೋಟ್ ತೊಳೆಯುವಂತದ್ದು, ಮತ್ತೆ ಸಮುದ್ರಕ್ಕೆ ಹೋಗುವಂತದ್ದು, ಸಮುದ್ರದ ದಡದಲ್ಲಿ ಮಾರುವವರು ಬೇರೆ. ಈ ರೀತಿಯ ವಿಭಿನ್ನ ಕಸಬಿನಲ್ಲಿ ಅವರು ತಮ್ಮ ದಿನವನ್ನ ಕಳೆಯುತ್ತಾರೆ. ಅಲ್ಲಿನ ಹೆಚ್ಚಿನ ಮಕ್ಕಳು ಈ ನಿರುದ್ಯೋಗ ಸಮಸ್ಯೆಯಿಂದಾಗಿ ಉದ್ಯೋಗವನ್ನು ಅರಸಿಕೊಂಡು ಬೆಳಿಗ್ಗೆದ್ದು ಈ ಬೋಟ್ ಅನ್ನ ತೊಳೆದರೆಲ್ಲ ಸಂಪಾದನೆಯನ್ನು ಮಾಡುತ್ತಾರೆ. ಅಂತೂ ನಿರುದ್ಯೋಗ ಈ ರೀತಿಯ ಕಸಬಿನಲ್ಲಿ ವೃತ್ತಿ ಜೀವನವನ್ನ ಮಾಡುವಂತವರು ಆ ಬೆಲ್ಟ್ ಅಲ್ಲಿ ಇದ್ದಾರೆ ಮೇಡಮ್. ಓಕೆ, ಕಳೆದ ಬಾರಿ ಆ ಒಂದು ಪ್ರದೇಶಗಳಿಗೆ ಈ ಒಂದು ಕಡಲ್ ಕೊರತೆ ಹೆಚ್ಚಾಗಿ ಕಾಣಿಸ್ಕೊಂಡಿರಲಿಲ್ವಾ, ಹೇಗೆ ಅಂತ ಮೇಡಮ್? ಕಳೆದ ಬಾರಿ ಈ ಕೈಕೋ ಪ್ರದೇಶದಲ್ಲಿ ಅಷ್ಟು ಕಾಣಲಿಲ್ಲ. ಕಿಲರಿಯಾ ನಗರ ಎಂಬ ಪ್ರದೇಶ ಇತ್ತು ಕಳಸಲ್ಲ, ಸ್ವಲ್ಪ ಆಚೆ ಅದರ ಅದೇ ಜಾಗಕ್ಕೆ ಸಂಬಂಧಪಟ್ಟಂತ ಕಿಲರಿಯಾ ನಗರ ಎಂಬ ಭಾಗ ಇತ್ತು. ಆ ಕಿಲರಿಯಾ ನಗರದಲ್ಲಿ ಸುಮಾರು ಒಂದು 10-20 ಮನೆಗಳಿಗೆ ಹಾನಿಯಾಗಿದೆ ಮೇಡಮ್. ಆ ಹಾನಿಯಾದಂತಹ ಸಂದರ್ಭ ಉಂಟು ಮೇಡಮ್. ಅದಕ್ಕೆ ಕೂಡ ಸರ್ಕಾರದಿಂದ ಕೆಲವು ಪರಿಹಾರಗಳನ್ನ ತೆಗೆದು ಕೊಟ್ಟಿರ್ತೇವೆ ಮೇಡಮ್. ಓಕೆ, ಇವತ್ತು ಅಥವಾ ಇವಾಗ ಆ ಪ್ರದೇಶದಲ್ಲಿ ಕಡಲ್ ಕೊರತೆ ಉಂಟಾಗ್ಲಿಲ್ವಾ ಅಂತ? ಇವಾಗ ಇಷ್ಟರವರೆಗೆ ದೇವರದಿಂದ ಅಲ್ಲಿ ಉಂಟು. ಇಲ್ಲಿ ಈ ಪಾಯಿಂಟ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೇಡಮ್, ಇಲ್ಲಿ ಒಂದು ಸೃಷ್ಟೀಕರಣ ಕೊಡ್ಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ ಈ ಪಾಯಿಂಟ್ ಅಲ್ಲಿ ಹಾಕಿದ ಕಲ್ಲಿಗೆ ನೀರು ನುಗ್ಗಲು ಎಡೆ ಉಂಟು ಈ ಪಾಯಿಂಟ್ ಅಲ್ಲಿ. ಇಲ್ಲಿ ಎರಡು ಇಡೀ ಒಂದು ಕಲ್ಲಿನ ರೀಚಿನ ನಡುವೆ ಬಹಳಷ್ಟು ದೊಡ್ಡ ಒಂದು ಬಿರುಕುಂಟು. ಈ ಬಿರುಕಿನ ಪ್ರದೇಶದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನೀರಿಗೆ ಯಾವಾಗಲೂ ಎಂಟ್ರೆನ್ಸ್ಗೆ ಸ್ಥಳ ಸಿಗಬಾರದು. ಈ ಬಿರುಕು ಸುಮಾರು 1 ಮೀಟರ್ನಷ್ಟು ಉದ್ದದ ಒಂದು ಆಳವಾದ ಒಂದು ಗುಂಡಿ ಆಗಿದೆ. ಆ ಗುಂಡಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಈ ರೀಪಿನ ಕರೆಂಟ್ ಮತ್ತೆ ಬರ್ಮ್ ಇಲ್ಲದಂತಹ ಕರೆಂಟ್ಗಳು ಈ ಒಂದು ಗುಂಡಿಗೆ ಬಂದು ನುಗ್ಗುತ್ತದೆ. ಆದ್ದರಿಂದ ಅಲ್ಲಿ ವಾಟರ್ ಕರೆಂಟ್ ಹೆಚ್ಚಾಗಿದೆ. ಬಾಕಿದ್ದ ಪ್ರದೇಶದಲ್ಲಿ ನೀರಿನ ಹೊಡೆತುಂಟು, ಸ್ವಲ್ಪ ಮಟ್ಟಿಗೆ ಕಲ್ಲುಗಳು ತಡೆಯುತ್ತದೆ, ಇದ್ದಂತ ಕಲ್ಲುಗಳು ತಡೆಯುತ್ತದೆ. ಓಕೆ ಮಹಂದವರೇ, ಇನ್ನಷ್ಟು ವಿಷಯಗಳನ್ನ ಚರ್ಚೆ ಮಾಡೋಣ, ಸಣ್ಣ ಬ್ರೇಕ್ ಅನ್ನು ತಗೊಳ್ಳೋಣ.
ಎಸ್ ವೀಕ್ಷಕರ, ಇದ್ರ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ನಾವು ಚರ್ಚೆಯನ್ನ ಮಾಡ್ಲಿಕ್ಕಿದ್ದೇವೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕೈಕೋ ಪ್ರದೇಶದಲ್ಲಿ ಕೂಡ ಒಂದು ಮನೆ ಹಾನಿಯಾಗಿರುವಂತದ್ದು, ಇನ್ನೊಂದು ಮನೆಗೂ ಕೂಡ ಇನ್ನೇನು ಸದ್ಯದಲ್ಲಿ ಬಿದ್ದೋಗುವಂತಹ ಸ್ಥಿತಿಯಲ್ಲಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಎಸ್, ಇದೀಗ ಇದ್ರಷ್ಟು ಬಗ್ಗೆ, ಇದ್ರ ಬಗ್ಗೆ ಇನ್ನಷ್ಟು ನಾವು ವಿಷಯಗಳನ್ನ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಎಸ್, ಇದೀಗ ಉಳ್ಳಾಲದಲ್ಲಿ ಕಡಲ್ ಕೊರೆತ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರುವಂತದ್ದು, ಹಾಗಾಗಿ ಸಾಕಷ್ಟು ಮನೆಗಳು ಕೂಡ ಈಗಾಗಲೇ ಹಾನಿಯಾಗಿದೆ ಅನ್ನುವಂಥದ್ದು ಕೂಡ ವರದಿಯಾಗಿರುವಂತದ್ದು, ಹಾಗೆ ಇನ್ನಷ್ಟು ಮನೆಗಳು ಕೂಡ ಹಾನಿಯಾಗುವಂತಹ ಭೀತಿಯಲ್ಲಿ ಇದೆ ಅನ್ನುವಂಥದ್ದು. ಎಸ್, ಹಾಗೆ ಮೊಹಮ್ಮದ್ ಅವರೇ, ಇದೀಗ ನೀವು ಕಡಲ್ ಕೊರೆತಕ್ಕೆ ಒಂದು ಪರಿಹಾರವನ್ನ ಕಲ್ಪಿಸಿಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಹೋರಾಟವನ್ನ ನಡೆಸಿದ್ರಿ ಅಂತ ಅಂದ್ರೆ, ಮೇಡಮ್ ಇಡೀ ಉಳ್ಳಾಲದವರು ಕಡಲ್ ಕೊರೆತ ಹೋರಾಟ ಸಮಿತಿ ಅಂತಲೇ ಬಹಳ ಹಿಂದಿನಿಂದಲೂ ಇತ್ತು. ಅದರಲ್ಲಿ ಅನೇಕ ಜನಪ್ರತಿನಿಧಿಗಳು ಇದ್ದರು, ದರ್ಗಾದ ಅಧ್ಯಕ್ಷರುಗಳು ಇದ್ದರು, ದೇವಸ್ಥಾನ ಮಂಡಳಿಗಳ ಅಧ್ಯಕ್ಷರುಗಳು ಕೂಡ ಇದ್ದರು. ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ಹಿಂದಿನ ಹಾಜಿ ಯು ಕೆ ಇಬ್ರಾಹಿಂ ಅವರಿದ್ದರು, ಮೊಗವೀರ ಸಮಾಜದ ಸದಾನಂದ ಬಂಗೇರ ಎಂಬವರಿದ್ದರು. ಅದೇ ರೀತಿ ಅನೇಕ ರಾಜಕೀಯ ಪಕ್ಷದ ನೇತಾರರು, ಅಬ್ದುಲ್ ರಶೀದ್ರು ಅಂತ ಅವರು, ಅದೇ ರೀತಿ ಲಕ್ಷ್ಮಣ್ ಉಲ್ಲಾಲ್ರಂಥವರು ಅಂತ ಹೇಳಿ, ಮತ್ತೆ ಹೆಚ್ಚಾಗಿ ಊರಿನ ಒಳ್ಳೊಳ್ಳೆಯ ಮೀನುಗಾರಿಕೆ ಬಳಿಗೆ ತಿಳಿದಂತಹ ಒಳ್ಳೊಳ್ಳೆಯ ಸಹೋದರರು ನಮಗೆ ಇದನ್ನು ಹೇಗೆ ತಡೆಗಟ್ಟಬಹುದು ಅಂತ ಹೇಳಿ ಕೂಡ ಕೆಲವರು ಅಭಿಪ್ರಾಯ ಕೊಟ್ಟಿದ್ದಾರೆ. ಈ ಬರ್ಮಣ್ಣು ಮೊದಲು ನಮ್ಮ ಮೀನುಗಾರ ಬಂಧುಗಳು ನೀವು ಟೀ ಗ್ರಾಯಿನ್ಸ್ ಮಾಡಿ ಅಂತ ಹೇಳಿ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದರು. ಟೀ ಗ್ರಾಯಿನ್ಸ್ ಈಗಿನ ಬರ್ಮಿಗೂ ಆ ನಮ್ಮ ಮೀನುಗಾರರು ಕೊಟ್ಟಂತ ಟೀ ಗ್ರಾಯಿನ್ಸಿಗೂ ಸಾಧಾರಣ ಹೋಲಿಕೆ ಉಂಟು ಮೇಡಮ್. ಮತ್ತೊಂದು ಏನಂತ ಹೇಳಿದ್ರೆ, ಈ ಸಮುದ್ರದಲ್ಲಿ ಹೆಚ್ಚು ಕೊರತೆ ಉಂಟಾಗಲು ಕಾರಣ ನಮ್ಮ ಈ ಉಲ್ಲಾಲದ ಕಡಲು ಅಂತ ಹೇಳಿದರೆ ಅದು ಬಾಕಿ ಇರುವಂತಹ ಸಮುದ್ರಗಳಿಗಿಂತ ಅತ್ಯಂತ ಹೆಚ್ಚು ಕರೆಂಟ್ ಅನ್ನ ಒಂದು ಹೊಂದಿರುವಂತದ್ದು ಅಂತ ಹೇಳಿದರೆ ಕೇಂದ್ರ ಸರ್ಕಾರದ ಜಲಮಂಡಲ ಅದಕ್ಕಾಗಿಯೇ ಉಲ್ಲಾಲದಲ್ಲಿ ಈ ಪೈಲಟ್ ಪ್ರಾಜೆಕ್ಟ್ ಅನ್ನ ಮೇಲಕ್ಕೆ ಫಸ್ಟ್ಗೆ ತಂದದ್ದು. ಅದು ಒಂದು ಅಂಶ. ಮತ್ತೊಂದು ಏನಂತ ಹೇಳಿದ್ರೆ, ಉಲ್ಲಾಳದ ಈ ಕಡಲ್ನಲ್ಲಿ ಅಲ್ಲಲ್ಲಿ ಕಲ್ಲುಗಳಿಲ್ಲ. ಈ ಕಲ್ಲುಗಳು ಎಲ್ಲೆಲ್ಲಿ ಇರ್ತದ ಸಮುದ್ರದ ಮಧ್ಯದಲ್ಲಿ, ಆಗ ಅದು ವಾಟರ್ ಕರೆಂಟ್ ಅನ್ನ ತಡೆಯುತ್ತದೆ. ಉಲ್ಲಾಳದಲ್ಲಿ ಈ ಬಗ್ಗೆ ನಮ್ಮ ಮಿತ್ರರಾದಂತಹ ಎ ಕೆ ಮೊಯ್ಯದ್ದೀನ್ ಅವರು ಕಡಲ್ ಕೊರತ ಎಂಬ ಪುಸ್ತಕವನ್ನೇ ಬರೆದಿದ್ದಾರೆ. ಅವರು ಕೂಡ ಈ ಒಂದು ಇದರಲ್ಲಿ ಬಹಳ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಭರತ್ ಕುಮಾರ್ ಅವರು ಕೂಡ ಒಂದು ಅದರಲ್ಲಿ ಎಲ್ಲ ಒಂದು ಮುಂಚೂಣಿಯಲ್ಲಿ ಇರುವವರು. ಇವರಿಗೆಲ್ಲ ಸ್ವಲ್ಪ ಹೆಚ್ಚು ಹೆಚ್ಚು ಅಭಿಪ್ರಾಯಗಳೆಲ್ಲ ಅದರ ಬಗ್ಗೆ ಗೊತ್ತುಂಟು ಅಂತ ಹೇಳಿದ್ರೆ, ಈ ಕಡಲಿನ ಮಧ್ಯದಲ್ಲಿ ಕಲ್ಲಿಲ್ಲ. ಈಗ ಉದಾಹರಣೆಗೆ ಸೈಂಟ್ ಮ್ಯಾರೀಸ್ ದ್ವೀಪ, ಇದರಿಂದ ಮಲ್ಪೆ ರಕ್ಷಣೆ ಆಗಿದೆ ಅಂತೆಲ್ಲ ಹೇಳ್ತಾರೆ. ಮತ್ತೆ ನಮ್ಮ ಸೋಮೇಶ್ವರದ ರುದ್ರಪಾದೆ ಅಂತ ಉಂಟು, ಅಲ್ಲಿ ಕೂಡ ಅದು ಕೂಡ ಈ ಸಮುದ್ರದ ಈ ಕರೆಂಟ್ ಅನ್ನು ತಡೆಯುತ್ತದೆ. ಈಗ ಕಡಲ್ ಕೊರತೆ ಆಗುವಂತಹ ಪ್ರದೇಶದಲ್ಲಿ ಇಂತಹ ಕಲ್ಲುಗಳ ಕೊರತೆ ಉಂಟು. ಮತ್ತೆ ಹೊಯ್ಗೆ ಕೂಡ ಸ್ವಲ್ಪ ದಪ್ಪ. ಈ ಹೊಯ್ಗೆ ದಪ್ಪದಿಂದ ಏನಾಗ್ತದೆ ಅಂದ್ರೆ ಕೊರತೆ ಜಾಸ್ತಿ ಆಗ್ತದೆ ಅಂತ ಹೇಳಿ ಕೆಲವು ಮೀನುಗಾರರು ಅನಿಸ್ತಾರೆ. ಅಂತ ರೀತಿ ಈ ಹೋರಾಟವನ್ನು ನಾವು ನಗರಸಭೆಗಳಿಗೆ ಅರ್ಜಿಗಳನ್ನು ಕೊಡುವುದರ ಮುಖಾಂತರ, ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡುವುದರ ಮುಖಾಂತರ, ಕೆಲವು ಸಲ ನಾವು ಅನೇಕ ಮಂತ್ರಿಗಳನ್ನ ಕರೆಸಿದ್ದೇವೆ. ಓಕೆ, ಇದ್ರ ಬಗ್ಗೆ ನಾವು ಮತ್ತೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ, ನಮಸ್ತೆ. ಓಕೆ, ಇದೀಗ ಉಳ್ಳಾಲದಲ್ಲಿ ಹೆಚ್ಚಿನಾಗಿ ಇದೀಗ ಕಡಲ್ ಕೊರತ ಉಂಟಾಗ್ತಾ ಇರುವಂತದ್ದು, ಈ ಒಂದು ಮನೆಗಳು ಕೂಡ ಅಲ್ಲಿ ಹಾನಿಯಾಗುವಂತಹ ಸಾಧ್ಯತೆಗಳಿದೆಯಾ ಇದೀಗ ಹೇಗೆ ಅಂತ? ಇದೆ ಇದೆ, ಉಂಟು ಉಂಟು. ನಾನು ಸ್ವಲ್ಪ ಪೇಪರ್ ನೋಡಿದ್ರೆ ಮಾತಾಡ್ತೇನೆ, ಹೋಗಿ ಹೋಗಿ ಬರ್ತೇನೆ. ಅಲ್ಲಿ ಹಲೋ, ಹೇಳಿ ಹೇಳಿ ಹೇಳಿ. ಹೌದು ಅಲ್ಲ, ಈಗ ಕಲ್ಲ ಈಗ ಖಾದರ್ ಅವರ ಸಚಿವರ ಸಹಕಾರದಿಂದ ಡಿ ಸಿ ಅವರ ಸಹಕಾರದಿಂದ 50 ಲಕ್ಷ ರೂಪಾಯಿ ಕಲ್ಲಿಗೆ ಪಾಸ್ ಮಾಡಿದ್ದಾರೆ. ಹೆಚ್ಚೆಚ್ಚಿ ಬ್ಯಾಂಗ್ಳೂರ್ ಫೋನ್ ಮಾಡಿ ಪ್ಯಾಚ್ ಕೊಟ್ಟು 50 ಲಕ್ಷ ಕಲ್ಲು ಬೀಳ್ತಾ ಉಂಟು ಕೈಕೋ ರೋಡ್ ನಲ್ಲಿ, ಕೈಕೋ ರೋಡು ಬೀಚಿಯಲ್ಲಿ. ಅದರಿಂದ ಅದೇ ಒಂದು ಮನೆ ಸಂಪೂರ್ಣ ನಾಶವಾಗಿದೆ. ನೆಬಿಸಾ ಬೈ ಪಾಪು ದೇವಂಗತ ಲೆಜ್ಜಿ ಎಂಬವರ ಮನೆ ನಾಶವಾಗಿದೆ. ಮೈಮೂನ ಬೆಮ್ಮ ಎಂಬವರ ಮನೆ ಅಪಾಯ ಸ್ಥಿತಿಯಲ್ಲಿ ಉಂಟು. ಸಣ್ಣ ಪುಟ್ಟ ಮನೆಗೆ ಹಾನಿಯಾಗಿದೆ ಮೈಮಡುವಿಗೆ. ಮತ್ತು ಅಲ್ಲಿ ಕೈಕೋ ರೋಡ್ ಮಸ್ಜಿದ್ ನೀರು ಹೊಡಿತಾ ಉಂಟು. ಸುಭಾಷ್ ನಗರ ಬೀಚ್ ಅಲ್ಲಿ ಸ್ವಲ್ಪ ಮುಂದೆ ಚೆರಿಯವನು ಮತ್ತು ಇದ್ರಬ್ಬವರ್ ಎಂಬವರ ಮನೆಗೆ ನೀರು ಹೊಡಿತಾ ಉಂಟು. ಮತ್ತು ಯಾವ್ದು ಕಾರಣ ಅಂದ್ರೆ, ಈಗ ಉಳ್ಳಾಳದಲ್ಲಿ ಕಳೆದ ವರ್ಷದ ನಂತರ 2 ವರ್ಷದಿಂದ ಇಲ್ಲಿ ಬ್ರೇಕ್ ವಾಟರ್ ಇದು
ಸಮುದ್ರ ಒಂದು ಕಿಲೋಮೀಟರ್ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ತಡೆಗೋಡೆ ಮಾಡಿದ್ದಾರೆ. ಕೊಟ್ಟಪುರದಿಂದ ಸಮರ್ ಸೆಂಟ್ರಿ ತನಕ ಆಗಿದೆ, ಅಲ್ಲಿಗೆ ಎಂಡ್ ಆಯ್ತು. ಈ ಪೆಟ್ಟು ಅಲ್ಲಿ ಬಿತ್ತು. ಯಾವ್ದಕ್ಕೆ? ಕೈಕೋ, ಸುಭಾಷ್ ನಗರ, ಇಲ್ಲರ ನಗರ. ಈ ಪೆಟ್ಟು ಯಾವ್ದು ಇದಾದ ಕಾರಣ ಅದು ಆ ಪೆಟ್ಟು ಬಿತ್ತು. ಅಲ್ಲಿಗೆ ಇನ್ನು ಮೂರು ಅದೇ ಪ್ರಕಾರ ಮೂರು ಬ್ರೇಕ್ ವಾಟರ್ ಆದ್ರೆ ಉಲ್ಲಾಳವನ್ನು ಕ್ಲೀನ್ ಆಗ್ತದೆ. ಉಲ್ಲಾಳ ಓಕೆ. ಇದೀಗ ಎಷ್ಟು ಸಮಯದಿಂದ ಕಡಲು ಕೊರೆತ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ? ಕಡಲು ಕೊರೆತ ಶುರು ಆಗಿ 1982 ಹೇಳಿ 1982 ಕಡಲು ಕೊರೆತ ಸ್ಟಾರ್ಟ್ ಆಗಿದೆ. ಪ್ರಥಮವಾಗಿ ಕೋಟಪುರದಲ್ಲಿ ಸ್ಟಾರ್ಟ್ ಆದದ್ದು. ಕೋಟಪುರದ ಸಾರಿಗೆ ಗ್ಯಾಸ್ಟನ್ ಫ್ಯಾಕ್ಟ್ರಿ ಅಂತ ಇತ್ತು, ದೊಡ್ಡ ಫ್ಯಾಕ್ಟ್ರಿ, ಫೈಬರ್ ಕೋಟ್ ಫ್ಯಾಕ್ಟ್ರಿ. ಅಲ್ಲಿ 229 ಜನ ಕೆಲಸಕ್ಕಿತ್ತು. ಆ ಸಮಯದಲ್ಲಿ ಜ್ಯೋತಿ ಪಡೆದ್ರು ಬಿ ಎಂ ಚಿದಂಬರಂ ಅವರು 20 ಲಕ್ಷ ರೂಪಾಯಿ ಇದು ಮಾಡಿ 20 ಲಕ್ಷ ಅಂದ್ರೆ ಈಗಿನ 2 ಕೋಟಿ 3 ಕೋಟಿ. 82 20 ಲಕ್ಷ ಆದ್ರೆ ಮೇಡಮ್ ಈಗಿನ 2 ಕೋಟಿ 3 ಕೋಟಿ. ಪರಿದ್ರವರು ಚಿದಂಬರಂ ಅವರು ರಾಜ್ಯಪಾಲರನ್ನು ತಂದು ಅಲ್ಲಿ ಬ್ರೇಕ್ ವಾಟರ್ಗೆ ತಡೆ ಇದು ಮಾಡುವ ಅಭಿಪ್ರಾಯದಲ್ಲಿ ಚರ್ಚೆ ಮಾಡಿ ಅಲ್ಲಿ ಅವ್ರ ಹತ್ರ ಭಾಷಣ ಮಾಡಿಸಿ ಹೋಗಿದ್ದಾರೆ. ಆ 82 ಪಾಸ್ ಇದು ಶುರು ಆಗಿದೆ. ಮತ್ತೆ ಪ್ರಥಮ ಕೋಟಪುರ, ಮೊಗೌರ ಪಟ್ಟ, ತದನಂತರ ಸಾಧಾರಣ 90 ನಂತರ ಈಗ ಆಗುವ ಗಾಡಿ ಅದೇ ಇಲ್ಲಿ ಇಲರಿ ನಗರ, ಸುಭಾಷ್ ನಗರ, ಕೈಕೋ ಆಗ್ತಾ ಉಂಟು. ಈ ವರ್ಷ ಅಲ್ಲಿಯ ಮೂರು ಕಡೆ ಕೈಕೋ, ಸುಭಾಷ್ ನಗರ, ಇಲರಿ ನಗರ ಪರಿಸ್ಥಿತಿ ಏನಾಗ್ಬಹುದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಓಕೆ, ಇದೀಗ ಎಷ್ಟು ಮನೆಗಳು ಹಾನಿಯಾಗುವ ಸಾಧ್ಯತೆ ಇದೆ ಅಂತ? ಹಲೋ ಹಲೋ ಹೇಳಿ ಮೇಡಮ್. ಓಕೆ, ಇದೀಗ ಎಷ್ಟು ಮನೆಗಳು ಹಾನಿಯಾಗುವ ಸಾಧ್ಯತೆ ಇದೆ ಅಂತ? ಅಲ್ಲಿ ಆ ಲೈನ್ ಅಲ್ಲಿ ಇಂಥದ್ದು ಆದರೆ ಒಂದು 50-60 ಮನೆಯವರಿಗೆ ಸಂಭವ ಬರ್ಬೋದು. ಒಂದನೇ ಪ್ರಥಮ ಅಂತದ್ದು ಇಲ್ಲಿ ಕೈಕೋದಿಂದ ಇಲರಿ ನಗರ ತನಕ ಪ್ರಥಮ ಸಮುದ್ರಕ್ಕೆ ಹತ್ತಿರ ಇರುವ ಮನೆ ಒಂದು 60 ಮನೆ ಇರ್ಬೋದು, ಇಲ್ಲದ್ರೆ 100 ಮನೆ ಆಗ್ಬಹುದು. ಎರಡನೇ ಮನೆ ಬಂದ್ರೆ ಮತ್ತು ದೇವರ ಕೈಯಿಂದ ಉಂಟಷ್ಟೇ. ಈಗ ತಾತ್ಕಾಲಿಕ ಬ್ರೇಕ್ ಪ್ಯಾಚ್ ವರ್ಕ್ ಮಾಡ್ತಾರೆ, ಪ್ಯಾಚ್ ವರ್ಕ್ ಆಗ್ತಾ ಉಂಟು. ಪ್ಯಾಚ್ ವರ್ಕ್ ಅಂದ್ರೆ ತಡೆಗೋಡೆ ಹೋದದ್ದು ಕಲ್ಲು ಜಾರಿ ಹೋದದ್ದಕ್ಕೆ ಹಾಕ್ತಾರೆ. ಓಕೆ, ಇದೀಗ ಬಾರ್ಜ್ ಕೂಡ ಒಂದು ಕಡಲ್ ಕೊರೆತ ಕಾಮಗಾರಿ ನಡೆಸಲಾಗ್ತಾ ಇತ್ತು, ಅದು ಯಾವ ಒಂದು ಹಂತಕ್ಕೆ ಬಂದಿದೆ ಅಂತ? ಏನ್ ಮೇಡಮ್ ಬಾರ್ಜ್ ಅಲ್ಲಿ ಇದೀಗ ಕಡಲ್ ಕೊರೆತಕ್ಕೆ ಒಂದು ಹಂತ ಹೇಳಿಲ್ಲ ಅವ್ರು ಮಾತಾಡ್ತಾರೆ. ಓಕೆ, ಇದೀಗ ಕಾಮಗಾರಿಯನ್ನ ಅಲ್ಲಿ ನಡೆಸಲಾಗ್ತಾ ಇರುವಂತದ್ದು, ಆದ್ರೆ ಕಾಮಗಾರಿ ಯಾವ ಹಂತದಲ್ಲಿದೆ ಅಂತ? ಈಗ ನಡೀತಾ ಉಂಟು. ಎರಡು ಮೂರು ನಾಲ್ಕು ಮೂರು ಮೂರು ಜೆಸಿಪಿಯಲ್ಲಿ ಇಟಾಚಿಯಲ್ಲಿ ಇಟಾಚಿಯಲ್ಲಿ ಪ್ಯಾಚ್ ವರ್ಕ್ ಆಗ್ತಾ ಉಂಟು. ಓಕೆ, ಯಾವಾಗಿಂದ ಕಾಮಗಾರಿ 50 ಲಕ್ಷ? ಓಕೆ, ಯಾವಾಗಿಂದ ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ದು ಅಂತ? ಹೌದು, 3 ದಿವಸ ಮುಂಚೆ ಈ ವೃತ್ತಿಗೆ 3 ದಿವಸ ಆಯ್ತು ಶುರುವಾಗಿ. ಓಕೆ, ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಧನ್ಯವಾದ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಓಕೆ, ಹಾಗೆ ನೀವು ಹೇಳ್ತಾ ಇದ್ರೆ ನಿಮ್ಮ ಒಂದು ಹೋರಾಟದ ಒಂದು ತಿರುವು ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ? ಹೋರಾಟ ಅಂತ ಹೇಳಿದ್ರೆ ಮೇಡಮ್ ಈಗಾಗಲೇ ಇದಕ್ಕೆ ಸರ್ಕಾರ ಅಂತ ಹೇಳಿದ್ರೆ ಅದು ರಾಜಕೀಯದ ಇದು, ಅನೇಕ ರಾಜಕೀಯ ಮುಖಂಡರುಗಳನ್ನು ಈಗಾಗಲೇ ಅವರು ಹೇಳಿದ ಹಾಗೆ ಬಿ ಎಂ ಬಿದ್ದಿನೊಬ್ರು ಯು ಟಿ ಫ್ರೀದ್ರು, ಕೆಲವೊಂದು ಸಂದರ್ಭದಲ್ಲಿ ನಾಗರಾಜ್ ಶೆಟ್ಟಿ ಅವರು ಜಾಗಕ್ಕೆ ಬಂದಿದ್ದಾರೆ, ಆಮೇಲೆ ಬಿ ಎ ಮೈದಿನ್ ರವರು, ಕುಮಾರಸ್ವಾಮಿ ಅವರು ಬಸ್ಸಲ್ಲೇ ಬಂದಿದ್ದಾರೆ ಕಡಲ್ ಕೊರತ ಕಿಲ್ರಿಯಾ ನಗರದಲ್ಲಿ. ಹೀಗೆ ಹೋರಾಟ ಮಾಡಿ 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 ಏನಾಯ್ತು ಅಂತ ಹೇಳಿದ್ರೆ ಎ ಡಿ ಬಿ ಎಂಬ ಪೈಲಟ್ ಪ್ರೊಜೆಕ್ಟ್ ಅನ್ನು ಇಡೀ ಕರ್ನಾಟಕದಲ್ಲಿ 911 ಕೋಟಿ ರೂಪಾಯಿ ಇಡೀ ಕರ್ನಾಟಕಕ್ಕೆ ಉಳ್ಳಾಳದಿಂದ ಕಾರವಾರದವರೆಗೆ, ಅದರಲ್ಲಿ ಈಗ ಪ್ರಥಮ ಪೈಲಟ್ ಪ್ರೊಜೆಕ್ಟ್ ಅನ್ನ ಉಳ್ಳಾಳದಲ್ಲಿ ಅವರು ಪ್ರಥಮ ಹಂತದಲ್ಲಿ ತಕೊಂಡಿದ್ದಾರೆ. ಆ ಪ್ರಥಮ ಪ್ರೊಜೆಕ್ಟ್ ನಲ್ಲಿ ಬಂದದ್ದೇ ಈ 6 ಬರ್ಮ್ಸ್ಗಳು. 6 ಬರ್ಮ್ಸ್ ಅನ್ನು ಅವರು ಹಾಕಿ ಈಗ ಅವರು ಕೇಳಿದ್ದಕ್ಕೆ ಏನು ಹೇಳ್ತಾರಂದ್ರೆ ಈ ಪ್ರದೇಶದಲ್ಲಿ ಯಾಕೆ ಇಲ್ಲ ಅಂತ ಕೇಳಿದ್ದಕ್ಕೆ ಡಿಸೈನ್ನಲ್ಲಿ ಈ ಜಾಗವನ್ನು ಬಿಟ್ಟಿದ್ದಾರೆ. 4 ವರ್ಷದ ಮೊದಲು ಡಿಸೈನ್ ಮಾಡಿದ್ದಾರೆ, ಆ ಡಿಸೈನ್ ಮಾಡುವಾಗ ಈಗ ಇದರಲ್ಲಿ ತೋರಿಸಲಿಲ್ಲ, ಈಗ ನಾವು ಇದನ್ನು ಸೇರಿಸಿದ್ದೇವೆ ಅಂತ ಹೇಳಿ ನಮ್ಮ ಬೇಡಿಕೆಗೆ ನಾವು ಮೊನ್ನೆ ಹೋಗಿ ಅಲ್ಲಿ ಆ ಕೈಕೋ ಪ್ರದೇಶದ ಒಂದು 2 ನಾಗರಿಕರನ್ನು ಹಿಡ್ಕೊಂಡು ಅವರ ಎ ಡಿ ಬಿ ಆಫೀಸಿಗೆ ಹೋಗಿ ಈ ಬಗ್ಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ನಮಗೆ ಈ ಭಾಗದ ರಕ್ಷಣೆಗೆ ನೀವು ಬರ್ಮ್ಸ್ ಅನ್ನು ಹಾಕಿ ಕೂಡಲೇ ನಮಗೆ ಅಡಿಷನಲ್ ಬರ್ಮ್ಸ್ ಅನ್ನು ಹಾಕಿ ನಮ್ಮ ಜೀವವನ್ನು ರಕ್ಷಣೆ ಉಳಿಸಬೇಕು. ನೀವು ಹಾಕದಿದ್ದರೆ ಎಲ್ಲಿಯೂ ಹಾಕಬಾರ್ದಿತ್ತು. ಈಗ ಹಾಕಿ ಕೆಲವು ಕಡೆ ರಕ್ಷಣೆ ಮಾಡಿದ್ದೀರಿ, ಒಳ್ಳೆಯದು, ಅದು ಕ್ಷೇಮ. ಆದರೆ ಬಾಕಿದ್ದ ಕಡೆ ಕೂಡ
ನೀವು ಹಾಕಿ ಕೊಡಿ, ನಮ್ಮ ಊರು ಒಟ್ರಾಸು ಉಳಿಬೇಕು, ಈ ರೀತಿಯ ಒಂದು ಬೇಡಿಕೆಯನ್ನ ಇಟ್ಟಿದ್ದಕ್ಕೆ ಮತ್ತೆ ಮಾನ್ಯ ಯುಟಿ ಖಾದರ್ ಸಾಹೇಬರ ಹತ್ರ ಕೂಡ ಮತ್ತೆ ಎಲ್ಲೆಲ್ಲ ಯಾರೆಲ್ಲ ಜನಪ್ರತಿ ಇದ್ದಾರೆ ಅವರಿಗೆಲ್ಲ ನಾವು ಮನವರಿಕೆ ಮಾಡಿಕೊಟ್ಟು ಈ ಒಂದು ಪ್ರಯತ್ನ ನಮ್ಮದು ನಡೆಯುತ್ತಾ ಉಂಟು ಮೇಡಮ್. ಇದು ಈ ರೀತಿಯಲ್ಲಿ ಉಲ್ಲಾಳ ಅಂತ ಯಾವಾಗಲೂ ನೋಡಿದರೆ ಈ ಮನ್ಸೂನ್ ಬರುವಾಗ ಜನರು ಒಂದು ಕಡೆಯಲ್ಲಿ ಸಮುದ್ರದ ಅಬ್ಬರ, ಇನ್ನೊಂದು ಕಡೆಯಲ್ಲಿ ರಾತ್ರಿ ಏನಾಗ್ತದೋ ಏನೋ. ಈ ಪ್ರದೇಶದಲ್ಲಿ ಈ ಮೀನುಗಾರರಿಗೆ ಇದು ದೊಡ್ಡ ಒಂದು ಕಷ್ಟ. ಇವರ ಕಷ್ಟಕ್ಕೆ ಸಾಧಾರಣವಾಗಿ ಸಿಕ್ಕಿ ಬೀಳುವುದು ಪ್ರಪ್ರಥಮವಾಗಿ ನಾವು ನಮ್ಮಂತಹ ಸಣ್ಣ ಸಣ್ಣ ಕಾರ್ಯಕರ್ತರು ಮೇಡಮ್. ಇದೀಗ ಬಾರ್ಜ್ ಕೂಡ ಮೊನ್ನೆ ಮುಳುಗಡೆ ಆಗುವಂತ ಹಂತದಲ್ಲಿದೆ. ಇನ್ನೇನು ಮುಕ್ಕಾಲು ಭಾಗ ಮುಳುಗಿರುವಂತದ್ದು, ಇನ್ನೇನು ಸಂಪೂರ್ಣವಾಗಿ ಮುಳುಗುವಂತಹ ಸಾಧ್ಯತೆಗಳು ಇರುವಂತದ್ದು. ಆದ್ರೆ ಬಾರ್ಜ್ ನ ಒಂದು ಕಾಮಗಾರಿಯನ್ನ ನಡೆಸಲಾಗ್ತಾ ಇತ್ತು, ಆ ಕಾಮಗಾರಿ ಯಾವ ಹಂತಕ್ಕೆ ಬಂದಿದೆ ಅಂತ ಮೇಡಮ್? ADB ಅವರ ಎಲ್ಲ ಅವರು ಹೇಳುವ ಪ್ರಕಾರ 95% ಕಾಮಗಾರಿಕೆ ಆಗಿದೆ. 6 ಬರ್ಮುಗಳಾಗಿದೆ, 2 ಬಾರ್ಜ್ಗಳು ಆಗಿದೆ, 2 ಬಾರ್ಜ್ಗಳು ಆಗಿದೆ. ಆ ಬಾರ್ಜ್ಗಳಾದಾಗ ಮೊನ್ನೆ ನಡೆದಂತಹ ಅವರ ಆ ಬಾರ್ಜು, ಅದನ್ನು ಮೀನುಗಾರಿಕಾ ನಿಯಮದ ಪ್ರಕಾರ 30 ತಾರೀಕಿನ ನಂತರ, ಮೊನ್ನೆಯ ತಾರೀಕಿನ ನಂತರ ಯಾವುದೇ ದೋಣಿಗಳನ್ನಾಗಲಿ ಯಾವುದೇ ಸಾಮಗ್ರಿಗಳಾಗಲಿ ಸಮುದ್ರದಲ್ಲಿ ಇರಬಾರದು. ಆದರೂ ಕೂಡ ಇವರು ಅಚಾನಕ್ಕಾಗಿ ಅಲ್ಲಿ ಬೀಡು ಬಿಟ್ಟಿರುವುದು, ಇವರ ಹತ್ರ ಕೇಳಿದ್ದಕ್ಕೆ ಹೇಳುತ್ತಾರೆ ನಮಗೆ ಬೊಂಬೈಯಿಂದ ಇನ್ನೊಂದು ಟಗ್ ಇದನ್ನು ಎತ್ಕೊಂಡು ಹೋಗಲಿಕ್ಕೆ ಬರಬೇಕಾಗಿತ್ತು ಅಂತ ಇವರದು ಉತ್ತರ. ಈ ರೀತಿಯಲ್ಲಿ ಅಲ್ಲಿ 27 ಜನರು ಬಾಕಿಯಾಗಿದ್ದರು. ಈ 27 ಜನರನ್ನು ಅಲ್ಲಿ ಉಳಿಸಲಿಕ್ಕೆ ದೊಡ್ಡ ಪ್ರಯತ್ನ, ಅದರಲ್ಲಿ ಇರತಕ್ಕಂಥ ಕೆಲಸಗಾರರಾದಂತಹ ಶೋಭಿತ್ ಎಂಬ ಒಬ್ಬ ಹುಡುಗ, ಅವನನ್ನು ನಾವು ಎಷ್ಟು ಪ್ರಶಂಸೆ ಮಾಡಿದ್ರು ಸಾಕದು. ಯಾಕಂತ ಹೇಳಿದ್ರೆ ಅವನು ಉಲ್ಲಾಲ ಮತ್ತು ಬೆಂಗರೆಯ ಸಂಬಂಧದ ಹುಡುಗ. ಆ ಹುಡುಗನ ಒಂದು ಮೊಬೈಲ್ನಲ್ಲಿ ಎಲ್ಲರನ್ನು ಸಂಪರ್ಕಿಸಿ ಅಲ್ಲಿ ಇರತಕ್ಕಂತಹ ಆ ಮೀನುಗಾರರನ್ನ ರಕ್ಷಣೆ ಮಾಡಲಿಕ್ಕೆ ವಿವಿಧ ಇಲಾಖೆಗಳ ಸಹಾಯವನ್ನು ಪಡೆದು ಒಂದು ಕಡೆಯಲ್ಲಿ ಕೋಸ್ಟಲ್ ಗಾರ್ಡ್, ಇನ್ನೊಂದು ಕಡೆಯಲ್ಲಿ ಕರಾವಳಿ ಕಾವಲು ಪಡೆ, ಇನ್ನೊಂದು ಕಡೆಯಲ್ಲಿ ತಣ್ಣೀರ್ ಬಾವಿ ಯುವಕರು, ಉಲ್ಲಾಲದ ಮೀನುಗಾರರ ಯುವಕರು ಎಲ್ಲ ಸೇರಿ ಎಲ್ಲರ ಸಹಕಾರದಿಂದ ಮೊನ್ನೆ ಅವರು ಬಚಾವಾಗಿ ಬಂದಿದ್ದಾರೆ. ಈಗ ಆ ರೀಪ್ನ ಕಾರ್ಯ ಅಲ್ಲಿ ಮುಗಿದ ಹಂತದಲ್ಲಿ ಉಂಟು. ಈಗ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿ ಆ ಬಾರ್ಜನ್ನು ತೆಗೀಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ ಒಂದು ಸಿಂಗಾಪುರ್ನಿಂದ ಒಂದು ವಿಶೇಷ ತಂಡ ಅಲ್ಲಿ ಬಂದು ಅದನ್ನು ಹವಾಮಾನ ಯಾವ ರೀತಿ ಉಂಟು ಅಂತ ಹೇಳಿ ಒಂದು ಚರ್ಚೆ ಹೀಗೆ ನಡೀತಾ ಉಂಟು ಮೇಡಮ್. ಓಕೆ, ಬಾರ್ಜ್ ಕಾರ್ಮಗಾರಿ ಆಲ್ಮೋಸ್ಟ್ ಅಲ್ಲಿ ಆಗ್ತಾ ಬಂದಿದೆ ಅಂತ ಅವರ ಹೇಳಿಕೆ. ಹಾಗಿದ್ರೂ ಕೂಡ ಕಡಲ್ ಕುರಿತ ಉಂಟಾಗ್ಲಿಕ್ಕೆ ಏನ್ ಕಾರಣ ಇರಬಹುದು ನೋಡಿ ಮೇಡಮ್, ನಾವು ಹೇಳಿದೆ ಅಲ್ಲ ಈ ಬಾರ್ಜ್ ಆಗಿದೆ. ಈ ಬಾರ್ಜ್ ಆದಾಗ ಯಾವಾಗಲೂ ಈ ಸಮುದ್ರಕ್ಕೆ ಬ್ರೇಕ್ ಹಾಕುವಾಗ ಎಲ್ಲಿ ಮನೆಗಳುಂಟ ಅಲ್ಲಿ ಅದನ್ನು ತಡೆಗಟ್ಟಲಿಕ್ಕೆ ನಾವು ನೋಡಬೇಕು. ಈಗ ಮನೆ ಇದ್ದ ಪ್ರದೇಶದಲ್ಲಿ ಬರ್ಮ್ಸ್ ಇಲ್ಲ, ಬರ್ಮ್ಸಿಯಲ್ಲಿ ಹಾಕಿದ್ದಾರ ಅಲ್ಲಿ ಸ್ವಲ್ಪ ಹೊಯ್ಗೆಯ ರಾಶಿ ಕಾಣ್ತದೆ. ಈ ಕಡೆ ಆ ಬರ್ಮ್ಸ್ ಹಾಕಿದ್ರೆ ಆ ರೀಪಿದ್ದು ಎಫೆಕ್ಟ್ ಕೂಡ ಅಷ್ಟು ನಾಡ್ತಿರ್ಲಿಲ್ಲ. ಈ ಮನೆ ಈ ಫಸ್ಟ್ ಈ ಕೈಕೋ ಕೆಲ್ರಿಯಾ ನಗರದ ಸಾಧಾರಣ ಒಂದು ಪ್ರಥಮ ಹಂತದ ಪ್ರಥಮ ಲೈನ್, ಅದು ಒಂದು ಉದ್ದದ ಲೈನ್. ಆ ಲೈನ್ ನಲ್ಲಿ ನೋಡಿದ್ರೆ ಒಂದು 100-150 ಮನೆಗಳು ಇರುವಂತಹ ಪ್ರದೇಶ ಕೈಕೋ, ಸುಭಾಷ್ ನಗರ, ಕೆಲರಿಯಾ ನಗರ, ಕಾನ್ವೆಂಟ್ ಎಂಡ್. ಈ ಪ್ರದೇಶದಲ್ಲಿ ಬರ್ಮ್ಸ್ಗಳು ಇಲ್ಲ. ಬರ್ಮ್ಸ್ಗಳು ಇಲ್ಲದರಿಂದ ಈ ರೀಫ್ ನಿಂದ ಉದ್ಭವಿಸುವಂತಹ ಎಕ್ಸ್ಟ್ರಾ ಕರೆಂಟ್ ಇಲ್ಲಿ ಬರ್ಮ್ಸ್ ಇಲ್ಲ. ಇದು 2 ಇಲ್ಲಿಗೆ ಹೊಡೆಯುತ್ತದೆ, ಈ ಭಾಗಕ್ಕೆ ಹೊಡೆಯುತ್ತದೆ. ಆದ್ದರಿಂದ ಈಗ ನಾವು ಗುತ್ತಿಗೆದಾರರನ್ನ ಕರೆಸಿ ಎಲ್ಲಿ ಕಲ್ಲುಗಳು ವೀಕ್ ಆಗಿದೆ ಅಲ್ಲಿಗೆ ಕಲ್ಲು ಹಾಕುವಂತ 2 ಗುತ್ತಿಗೆದಾರರ ತಂಡವನ್ನ ನೇಮಕ ಮಾಡಿದ್ದೇವೆ. ಓಕೆ, ಮಹಮ್ಮದ್ ಮುಖಚರಿ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಷಯಗಳನ್ನ ಇವತ್ತು ಚರ್ಚೆಯನ್ನ ಮಾಡಿರುವಂತದ್ದು, ಸಾಕಷ್ಟು ವರ್ಷಗಳಿಂದ ಈ ಕಡಲ್ ಕೊರತ ಉಂಟಾಗ್ತಾ ಇರುವಂತದ್ದು, ಆದ್ರೆ ಅದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನ ನಿಟ್ಟುವ ಒಂದು ನೋಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಸರ್ಕಾರ ವಿಫಲವಾಗಿದೆ ಅನ್ನುವಂತಹ ಮಾತನ್ನ ಸಾಕಷ್ಟು ಬಾರಿ ನೀವು ಹೇಳಿದ್ರಿ. ಧನ್ಯವಾದಗಳು ಸರ್.
ಇದೀಗ ನಾವು ಗಮನಿಸುತ್ತಿರುವ ಹಾಗೆ ಒಂದು ಕಡಲ್ ಕೋರ್ತದಲ್ಲಿ ಸಾಕಷ್ಟು ತೊಂದರೆ ಉಂಟಾಗ್ತಾ ಇರುವಂತದ್ದು, ಸಾಕಷ್ಟು ಹಾನಿಗಳು ಕೂಡ ಈ ಮನೆಗಳಿಗೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂತದ್ದು, ಜೊತೆಗೆ ಶಾಶ್ವತವಾದಂತಹ ಪರಿಹಾರವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಕೂಡ ಒಂದು ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ವಿಚಾರವಾಗಿ ನಾವು ಚರ್ಚೆಯನ್ನ ಮಾಡಿರುವಂತದ್ದು. ಎಸ್ ಐದೇ ಹೊತ್ತಿನ ವಿಶೇಷ ನಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನಾ ಟಿವಿ.